नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानताम् अवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका। पूर्णज्ञानाय विद्महे पूर्णानन्दाय धीमहि तन्नो व्यासप्रचोदयात्। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन्तर्वान्तरात्मन्न जर जरैतर्जन्म मृत्यामयानां। गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगणबृहतीं शाश्वतीमाशुदेवां। हरिः ओम्। युधिष्ठिरः कृतं मया प्रार्थनसाधुकर्म येन प्राप्तं व्यसनं वस्सुघोरं तस्मात् शिरश्चिन्धि ममैतदद्य कुलांतकस्य अधमपूरुषस्य। युधिष्ठिर दुःखितनागि ತನ್ನ ಬಗೆಗೆ ಹೇವರಿಕೆ ಹೇಸಿಗೆ ನಾಚಿಕೆಗಳನ್ನು ತಳೆದು ನುಡಿಯುತ್ತಾನೆ, ಪಾರ್ಥ ಓ ಕುಂತಿಯ ಮಗನೇ, ಕೃತಮ್ಮಯ ಪಾರ್ಥನ ಸಾಧು ಕರ್ಮ, ನಾನು ಯಾವುದೇ ಒಳ್ಳೆಯ ಕೆಲಸ ಮಾಡಲಿಲ್ಲ, ನನ್ನಿಂದ ನಿಮಗೆ ಘೋರವಾದ ಕಷ್ಟಗಳೆಲ್ಲ ಒದಗಿದವು, ತಸ್ಮಾತ್ ಶಿರಶ್ಚಿಂಧಿ, ನನ್ನ ತಲೆ ಕತ್ತರಿಸ್ಬಿಡು, ನಾನು ಕುಲಾಂತಕ, ನಮ್ಮ ಪೀಳಿಗೆಯಲ್ಲಿಯೇ ಅತ್ಯಂತ ಕೆಟ್ಟವ, ಮನುಷ್ಯರಲ್ಲಿಯೇ ಅತ್ಯಂತ ಅಧಮ, ನಾನು ಅಧಮ ಪುರುಷಸ್ಯ, ಪಾಪಸ್ಯ ಪಾಪವ್ಯಸನಾನ್ವಿತಸ್ಯ ವಿಮೂಢ ಬುದ್ಧೇರಲಸಸ್ಯ ಭೀರೋಃ ವೃದ್ಧಾವಮಂತು ಪರುಷಸ್ಯ ಚೈವ ಕಿಂತೇ ಚಿರಮ್ಮಾಮನುಸೃತ್ಯ ರೂಕ್ಷಂ। ನಾನು ಪಾಪಿಷ್ಠ, ಪಾಪವ್ಯಸನಾನ್ವಿತ, ಕೆಟ್ಟ ಚಟಗಳಿಂದ ಕೂಡಿದವ, ವಿಮೂಢ ಬುದ್ಧೇ, ಯಾವ ತತ್ವ ನಿರ್ಣಯವೂ ನನ್ನ ತಲೆಯೊಳಗಡೆ ಮೂಡುವುದಿಲ್ಲ, ಅಲಸ ಸೋಮಾರಿ ಭೀರು, ಯುದ್ಧ ಅಂತಂದರೆ ಭಯಗೊಳ್ತೇನೆ ನಾನು, ಆ ತರಹ ಆಗಿ ಹೋಗಿದೆ। ವೃದ್ಧಾವಮಂತು, ಹಿರಿಯರನ್ನು ಅವಮಾನ ಮಾಡಿದ್ದೇನೆ, ಅಲಸ ಅಲಸ ಹೇಳಿದರೆ ಸೋಮಾರಿ, ನನ್ನಂಥವನ್ನು ನಿಮ್ಮ ನಾಯಕರಾಗಿ ನೀವು ಒಪ್ಪಿಕೊಂಡದ್ದೇ ಈ ತನಕ ಮಾಡಿದ ತಪ್ಪು, ಯಾಕೆ ನನ್ನನ್ನು ಕೊಲ್ಲಬಾರದು। ಗಚ್ಚಾಮ್ಯಹಂ ವನ ಮಧ್ಯೈವ ಪಾಪಃ ಸುಖಂ ಭವಾನ್ ವರ್ತತಾಂ ಮದ್ವಿಹೀನಃ ಯೋಗ್ಯೋ ರಾಜಾ ಭೀಮಸೇನೋ ಮಹಾತ್ಮ ಕ್ಲೀಬಸ್ಯ ವಾ ಕಿಂ ಮಮ ರಾಜ್ಯ ಕೃತ್ಯಂ। ಪಾಪಿಷ್ಠನಾದ ನಾನು, ನೀನು ಕೊಲ್ಲದೆ ಹೋದರೆ ಪಾಪಿಷ್ಠನಾದ ನಾನು ಕಾಡಿಗೊಟ್ಟೋಗ್ತೇನೆ, ನಾವಿಲ್ಲದೆ ನೀವೆಲ್ಲ ಸುಖವಾಗಿ ಇರಿ, ಯೋಗ್ಯನಾದ ರಾಜ ಇದ್ದಾನೆ ಭೀಮಸೇನ, ನಾನು ಕ್ಲೀಬ ನಪುಂಸಕ ಇಂಪೊಟೆಂಟ್, ಕಿಂವಾ ಮಮ ರಾಜ್ಯ ಕೃತ್ಯಂ, ನಾನು ರಾಜ್ಯ ಏನು ಆಳ್ತೇನೆ, ನೀನು ಹೇಳ್ತಾ ಇರೋದು ಕರೆಕ್ಟ್, ನಾನು ಈಗಲೇ ಕಾಡಿಗೊಟ್ಟೋಗ್ತೇನೆ। ನ ಚಾಸ್ಮಿ ಶಕ್ತ ಪರುಚಾಣಿತೋಢಂ ಪುನಸ್ತವೇ ಮಾನಿ ರುಚಾನ್ವಿತಸ್ಯ ಭೀಮೋಸ್ತು ರಾಜ ಮಮ ಜೀವಿತೇನ ನ ಕಾರ್ಯಮಸ್ತ್ಯತ್ರ ಮಹಾನುಭಾವ। ನನಗೆ ಘೋರವಾದ ಮಾತುಗಳನ್ನು ಸಹಿಸಲಿಕ್ಕಾಗೋದಿಲ್ಲ, ಕಾಡಿಗೊಟ್ಟೋಗ್ತೇನಪ್ಪ, ನಾನಿಲ್ಲದೆ ನೀವು ಸುಖವಾಗಿ ಇರಿ, ನನ್ನಿಂದ ಇಷ್ಟು ಕಷ್ಟ ಅಲ್ವ ನಿಮಗೆ, ನೀನು ಸರಿಯಾದ ಸಮಯದಲ್ಲಿ ಹೇಳಿದೆ, ನಾನೇನು ರಾಜ್ಯಭಾರ ಮಾಡೋದು, ಒಂದು ಪರಾಕ್ರಮ ಇಲ್ಲ, ಒಂದು ತತ್ವ ನಿರ್ಣಯ ಮಾಡುವ ಸಾಮರ್ಥ್ಯ ಇಲ್ಲ, ಏನೂ ಇಲ್ಲ, ಅಷ್ಟು ದುಷ್ಟ ದುರುಳ ದುರ್ಮಾರ್ಗ ಪಾಪಿಷ್ಠ ಮೂಢ ಸೋಮಾರಿ ಬೇರೆ ಪುಕ್ಕಲ, ಈ ಎಲ್ಲ ಅಧಮ ಪುರುಷನಾದ ನನ್ನಿಂದ ನೀವಾದರೂ ಏನು ಮಾಡಬೇಕು। ಭೀಮೋಸ್ತು ರಾಜ ಮಮ ಜೀವಿತೇನ ನಾಸ್ತಿ ಕೃತ್ಯಂ, ಭೀಮಸೇನೇ ರಾಜ ಆಗಲಿ, ಸಕಾಲದಲ್ಲಿ ಸರಿಯಾಗಿ ಹೇಳಿದ್ದೀನಿ, ನಾನು ಬದುಕೇನು ಪ್ರಯೋಜನ, ಅಲ್ಲ ದೇಹ ಬಂದ್ಬಿಟ್ಟಿದೆ, ನೀನು ಕೊಲ್ಲಲ್ಲ ಅಂತಂದರೆ
ಹೋಗಿ ಕಾಡಿಗೆ ಹೋಗಿ ಹಾಳಾಗಿ ಹೋಗ್ತೀನಿ, ನೀನು ಭೀಮಸೇನನ್ನು ದೊರೆಯಾಗಿಸಿಕೋ. ಇತ್ಯೇವ ಮುಕ್ತ್ವಾ ತಃ ಚೋತ್ಪಪಾತ ವೃಷಾನ್ವಿತಸ್ತಚ್ಛಯನಂ ವಿಹಾಯ ಯೇ ಚ ನಿರ್ಗಂತು ಮಿತೋ ವನಾಯ ತಂ ವಾಸುದೇವ ಪ್ರಣತೋಭ್ಯುವಾಚ. ಹೀಗೆ ನುಡಿದು ಗಾಯಗೊಂಡು ಏನು ಮಲಗಿದ್ದ ಹಾಸಿಗೆಯಿಂದ ಧಿಗ್ಗನೆ ಎದ್ದು ಅಲ್ಲಿಂದಲೇ ಕಾಡಿಗೆ ಓಟ ಕೇಳೋ ಅದರಲ್ಲಿದ್ದ. ಆ ವೇಗ ಇತ್ತು ಅವನಲ್ಲಿ. ಆಗ ಅರ್ಜುನ ಓಡಿ ಬಂದು ಕಾಲಿಡ್ಕೊಂಡ, ಕೃಷ್ಣ ಅವನ ಮುಂದೆ ಕೈ ಮುಗಿದು ನಿಂತ. ರಾಜನ್ನ ವಿಧಿತಂ ತತ್ತೇ ಯಥಾ ಗಾಂಡೀವ ಧನ್ವನಃ ಪ್ರತಿಜ್ಞಾ ಸತ್ಯಸಂಧಸ್ಯ ಗಾಂಡೀವಂ ಪ್ರತಿ ವಿಶ್ರುತ. ದೊರೆ ಧರ್ಮರಾಜ, ನಿನಗೆ ಗೊತ್ತಿರದ ಒಂದು ಸಮಾಚಾರ ಇದೆ ಕಣಯ್ಯ. ರಾಜನ್ನ ವಿಧಿತಂ, ಏನು ಗೊತ್ತಿರದ ಸಮಾಚಾರ? ಭೀಮ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅವನ 25ನೇ ವಯಸ್ಸಿನಲ್ಲಿ. ಗಾಂಡೀವವನ್ನು ಯಾರಾದರೂ ಕೊಡು ಅಂತ ಹೇಳಿದರೆ ಅವರನ್ನು ಕೊಂದು ಬಿಡ್ತೇನೆ ಅಂತ ಆ ಪ್ರತಿಜ್ಞೆ ಮಾಡಬೇಕಿತ್ತು. ಬ್ರೂಯಾದ್ಯ ಏನಂ ಗಾಂಡೀವಂ ದೇಹ್ಯನ್ಯಸ್ಮೈ ತ್ವಮಿತ್ಯುತ ಸವಧ್ಯಸ್ಯಾತ್ ಪುಮಾನ್ ಲೋಕೆ ತ್ವಯಾ ಶುಕ್ತೋ ಯಮೀದೃತಂ. ಇದನ್ನು ಗುಟ್ಟಾಗಿ ಇಟ್ಕೊಂಡಿರಬೇಕು ಅಂತ ಪರಶುರಾಮ ದೇವರ ನಿಯಮ. ನಾನು ಜಗತ್ತಿಗೆ ಕೊಟ್ಟ ವಿದ್ಯೆಯನ್ನು ಕಲಿಯುವವರು ಈ ಫಾರ್ಮ್ಯಾಟಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿರಬೇಕು ಅಂತ ಒಂದು ನಿಯಮ ಪರಶುರಾಮ ದೇವರದ್ದು. ಆ ಫಾರ್ಮ್ಯಾಟಿನಂತೆ, ಆ ಫಾರ್ಮ್ಯಾಟ್ ಹೇಗಿರಬೇಕು ಅಂದರೆ, ನಮ್ದು ಇದೊಂದು ಪ್ರತಿಜ್ಞೆ ಇದೆ, ಇದನ್ನು ಯಾರು ಹೀಗೆ ಮಾಡು ಅಂತ ಹೇಳ್ತಾರೆ ಅವ್ರನ್ನ ಕೊಲ್ತೇನೆ, ಈ ಫಾರ್ಮ್ಯಾಟಿನಲ್ಲಿ ಇರಬೇಕು. ಭೀಮಸೇನ ಒಂದು ಪ್ರತಿಜ್ಞೆ ಮಾಡಿದ್ದ, ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ್ದ, ನೀನೊಂದು ಪ್ರತಿಜ್ಞೆ ಮಾಡಿದ್ದಿ. ಈಗ ಅರ್ಜುನ ಏನು ಮಾಡಿದ್ದಾನೆ, ಆ ಪ್ರತಿಜ್ಞೆ ಪ್ರಕಾರ ನೀನು ಬೇರೆಯವ್ರ ಗಾಂಡೀವ ಕೊಡು, ಏನು ಪ್ರಯೋಜನ ನೀನು ಬದುಕಿದ್ದು ಅಂದಿ. ಆ ಕಾಲ ಬಂದಿದೆ, ಅದಕ್ಕೆ ಅವನು ಆ ರೀತಿ ಮಾಡಿದ. ತತಃಸತ್ಯಾಂ ಪ್ರತಿಜ್ಞಾಂ ತಾಂ ಪಾರ್ಥೇನ ಪರಿರಕ್ಷತಾಂ ಮಚ್ಛಂದಾದವಮಾನೋಯಂ ಕೃತಸ್ತವ ಮಹೀಪತೇ. ಪ್ರತಿಜ್ಞೆ ಸತ್ಯ ಆಗಬೇಕು, ನೀನು ಸಾಯಬಾರದು. ಅದಕ್ಕೆ ನಾನೇನು ಮಾಡಿದೆ, ಒಂದು ಎರಡರ ನಡುವಣ ಉಪಾಯವನ್ನು ಕೊಟ್ಟೆ. ಕೊಲ್ಲೋದು ಬೇಡ, ನಿನ್ನ ಪ್ರತಿಜ್ಞೆಯನ್ನು ಬಿಟ್ಟು ಇರುವ ಅಗತ್ಯ ಇಲ್ಲ. ಯುಧಿಷ್ಠಿರನನ್ನು ಅವಮಾನ ಮಾಡು, ದೊಡ್ಡವರನ್ನು ಅವರ ಇಡೀ ಜೀವಿತಾವಧಿ ವೇಷ್ಟು ಅಂತ ಬೈದರೆ ಅದು ಅವ ಕೊಂದ ಹಾಗೆ. ಏನು ಮಾಡಿದ್ದೀರಾ ನೀವು ಅಂತ ಹೇಳಿ ಉಗ್ರವಾಗಿ ಬೈದರೆ ಅದು ಅವರನ್ನು ಕೊಂದ ಹಾಗೆ. ಆದ್ದರಿಂದ ಅರ್ಜುನನ ಕೈನಲ್ಲಿ ಬಯಸಿದೆ. ಅದರಿಂದಾಗಿ ಅರ್ಜುನ ಅವಮಾನ ಮಾಡಿದರೆ ಅದು ಅರ್ಜುನನಿಂದಲ್ಲ, ನಾನು ಮಾಡಿದ ಅವಮಾನ ಅಂದ. ಮಚ್ಛಂದಾದ ಅವಮಾನೋಯಂ ಕೃತಸ್ತವ ಮಹೀಪತೆ ಗುರುಣಾಂ ಅವಮಾನೋ ಹಿ ವಧ ಇತ್ಯಭಿಧೀಯತೆ. ಹಿರಿಯರಿಗೆ ಅವಮಾನ ಮಾಡಿದ್ರೆ ಅದೇ ಕೊಂದ ಹಾಗೆ. ತಸ್ಮಾತ್ ಕ್ಷಮ ಮಹಾಸತ್ವ ಮಮ ಪಾರ್ಥಸ್ಯ ಚೋಭಯೋ. ಮೊದಲು ಈ ಉಪಾಯವನ್ನು ಹೇಳಿದ್ದು ನಾನು, ನನ್ನನ್ನು ಕ್ಷಮಿಸು. ನಾನು ಹೇಳಿದಂತೆ ಮಾಡಿದ್ದು ಅವನು, ಅದರಿಂದಾಗಿ ಅವನನ್ನು ಕ್ಷಮಿಸು. ವ್ಯತಿಕ್ರಮ ಮಿಮಂ ರಾಜನ್ ಸತ್ಯ ಸಂರಕ್ಷಣಂ ಪ್ರತಿ ಶರಣಂ ತ್ವಾಂ ಮಹಾರಾಜ ಪ್ರಪನ್ನೌ ಸ್ವ ಉಭಾವಪಿ. ಈ ನಮ್ಮ ಮಿತಿ ಮೀರಿದ ನಡವಳಿಕೆ ಏನಿದೆ ಅದು ಪ್ರತಿಜ್ಞೆಯನ್ನು ರಕ್ಷಿಸುವ ಸಲುವಾಗಿ ವಿನಃ ಬೇರೆ ಯಾವ ದುರುದ್ದೇಶಗಳೂ ಇಲ್ಲ. ಸತ್ಯಂತೆ ಪ್ರತಿಜಾನಾಮಿ ಹತಂ ವಿಧ್ಯದ್ಯ ಸೂತಜಂ ಯಸ್ಯೇಚ್ಛಸಿ ವಧಂ ತಸ್ಯ ಗತಮೇವಾದ್ಯ ಜೀವಿತಂ. ನಾನು ಆಣೆ ಇಡ್ತೇನೆ, ಇವತ್ತೇ ಕರ್ಣ ಸಾಯ್ತಾನೆ. ಧರ್ಮರಾಜ, ನಿನ್ನ ತಪಸ್ಸು ಎಂಥದ್ದು, ಯಾರನ್ನ ಸಾಯಲಿ ಅಂತ ನೀನು ಅಂದುಕೊಳ್ತೀಯ ಅವರು ಸತ್ತೋಗ್ತಾರೆ. ಇತಿ ಕೃಷ್ಣವಚ ಶ್ರುತ್ವ ಧರ್ಮರಾಜೋ ಯುಧಿಷ್ಠಿರ ಸಸಂಭ್ರಮಂ ಹೃಚೀಕೇತಂ ಉತ್ಥಾಪ್ಯ ಪ್ರಣತಂ ತದಾ ಕೃತಾಂಜಲಿ ಮುವಾಚೇದಂ ವಾಕ್ಯಂ ತತ್ಸಮನಂತರಂ. ಈ ರೀತಿಯಾಗಿ ಕೃಷ್ಣ ನುಡಿದು ಧರ್ಮರಾಜನ ಕಾಲುಗಳಿಗೆ ನಮಸ್ಕಾರ ಮಾಡಿದ.
ಚಿಕ್ಕವನಲ್ವಾ? ಧರ್ಮರಾಜ ಪ್ರೀತಿಯಿಂದ ಎತ್ತಿದ, 1.5 ವರ್ಷ ಚಿಕ್ಕವನು. ಧರ್ಮರಾಜ ಅವನನ್ನು ಪ್ರೀತಿಯಿಂದ ಎತ್ತಿ, ಯುಧಿಷ್ಠಿರ ಏವಮೇತದ್ಯಥತತ್ವ ಅಸ್ತ್ವೇಷೋತಿಕ್ರಮೋ ಮಮ ಅನುನೀತೋಸ್ಮಿ ಗೋವಿಂದ ತಾರಿತಶ್ಚಾಸ್ಮಿ ಮಾಧವ. ಏವಮೇತದ್ಯಥ, ನೀನು ಹೇಳಿದ್ದು ಹೌದು, ಈ ತರಹದ ಅತಿಕ್ರಮ ಇರಲಿ, ಯಾಕೆಂದರೆ ನನ್ನ ಸ್ಥಾನದ ಅರಿವಾಯಿತು. ಅವನ ಮನಸ್ಸಿನಲ್ಲಿ ಇನ್ಯಾವ ಕಶ್ಮಲವೂ ಇಲ್ಲ, ಬೈದು ಬಿಟ್ಟರೆ ಇನ್ಯಾವ ಕಶ್ಮಲವೂ ಇಲ್ಲ. ಕೆಲವರು ಖಾಲಿಯಾಗಲಿಕ್ಕಾಗಿ ಬೈಯೋದು ಅಂತ ಇದ್ದರೆ ಅದು ಬೈಲಿ. ಅರ್ಜುನ ಖಾಲಿಯಾದ, ಇನ್ನೂ ಅವನಲ್ಲಿ ಈ ತರಹದ ಒಳಗಡೆ ಇಟ್ಟುಕೊಂಡದ್ದಿಲ್ಲ. ಮೋಕ್ಷಿತ ಆಪದೋ ಘೋರಾತ್ ವಯಮದ್ಯತ್ವಯಾಚ್ಯುತ ಕೃಷ್ಣ, ನೀನು ನಮ್ಮನ್ನು ಘೋರವಾದ ಆಪತ್ತಿನಿಂದ ಪಾರು ಮಾಡಿದೆ. ಯಾಕೆಂದರೆ ಈ ತರಹದ ಸಂಕಟಗಳನ್ನೆಲ್ಲ ಮನಸ್ಸಿನ ಒಳಗಡೆ ಇಟ್ಟು ಅದು ಉಬ್ಬಸವಾಗಿ ಬೆಳೆದು ಉದ್ರೇಕವಾಗಿ ಅದು ಬೇರೆ ಯಾವುದೋ ರೀತಿಯಲ್ಲಿ ಪರಿಣಾಮ ಬೀರೋ ಬದಲು ಇಲ್ಲೇ ಮುಗಿದೋಯ್ತು. ಭವಂತಂ ನಾವಮಾಸಾಧ್ಯ ಹ್ಯಾವಾಂ ವ್ಯಸನ ಸಾಗರಾತ್ ಘೋರಾದದ್ಯ ಸಮುತ್ತೀರ್ಣವು ಉಭೌ ಅಜ್ಞಾನ ಮೋಹಿತವು. ನಾವಿಬ್ಬರೂ ಅಜ್ಞಾನದಿಂದ ಮೋಹಿತರಾಗಿದ್ದೆವು, ಕೃಷ್ಣ ನೀನು ಪಾರು ಮಾಡಿದೆ. ಭವಂತಂ ನಾವಮಾಸಾಧ್ಯ ಮೋಕ್ಷಿತ ವ್ಯಸನಾರ್ಣವಾತ್, ನಿನ್ನಂತಹ ಒಂದು ದೋಣಿ ಸಿಕ್ಕಿದ್ದರಿಂದ ನಮ್ಮ ಕಷ್ಟವೆಂಬ ಆಪತ್ತಿನಿಂದ ನಾವು ಪಾರಾದೆವು, ಕಷ್ಟವೆಂಬ ಕಡಲಿನಿಂದ ಪಾರಾದೆವು. ತ್ವದ್ಬುದ್ಧಿಪ್ಲವ ಮಾತಾದ್ಯ ದುಃಖ ಶೋಕಾರಣವಾದ್ವಯಂ ಸಮುತ್ತೀರ್ಣ ಸಹ ಮಾತ್ಯಾಹ ಸನಾಥಾಸ್ಮತ್ವಯಾಚ್ಯುತ. ತ್ವದ್ಬುದ್ಧಿಪ್ಲವಮಾ ಸಾಧ್ಯ, ನಿನ್ನ ಬುದ್ಧಿ ಎಂಬ ದೋಣಿಯನ್ನು ಹೊಂದಿ ದುಃಖ ಸಾಗರದಿಂದಲೂ ನಾವು ಪಾರಾದೆವು, ಬಹಳ ಉಪಕಾರ ಆಯಿತು. ಈ ತರಹದ ಬೈಗುಳ ನನ್ನ ಮನಸ್ಸಿನಲ್ಲಿ ಉಳಿಬೇಕು, ಕಹಿಯನ್ನು ಉಳಿಸ್ಕೊಳ್ಬಾರ್ದು. ಅರ್ಜುನನ ಬಗ್ಗೆ ಕಹಿ ಇರಬಾರ್ದು, ಈ ತರಹದ ದುಃಖ ಆಗಬೇಕು ಇದು, ಯಾಕೆಂದರೆ ಯಥಾರ್ಥ ನಾನು ಅದನ್ನು ತಿಳ್ಕೊಂಡಿರಬೇಕು ಅಂತಂದ ಅನ್ನುವಲ್ಲಿಗೆ 81ನೇ ಅಧ್ಯಾಯ. ಸಂಜಯ ಇತಿಸ್ಮ ಕೃಷ್ಣವಚನಾತ್ ಪ್ರತ್ಯುಚ್ಚಾರ್ಯ ಯುಧಿಷ್ಠಿರಂ ಬಭೂವ ವಿಮನಃ ಪಾರ್ಥ ಕಿಂಚಿತ್ ಕೃತ್ವೇವ ಪಾವಕಂ ಪಾತಕಂ. ಅರ್ಜುನ ಇಷ್ಟೊತ್ತಿಗೆ ತಲೆ ತಗ್ಗಿಸ್ಕೊಂಡಿದ್ದ, ಏನೋ ಒಂದು ಘೋರವಾದ ಪಾಪವನ್ನು ಮಾಡಿದರೆ ಮನಸ್ಸಿಗೆ ಏನು ಸಂಕಟ ಆಗಬೇಕು ಆ ತರಹದ ಸಂಕಟ ಅವನಿಗಾಗಿತ್ತು, ಆ ತರಹದ ಸಂಕಟ ಅವನಿಗಾಗಿಬಿಟ್ಟಿತ್ತು. ಅವನು ಹೇಳಿದ, ಆವಾಗ ದೇವರು ಅವನನ್ನು ನೋಡಿದ, ಹೇಳಿದ, ಕಥಂ ನಾಮ ಭವೇದೇತತ್ ಯದಿತ್ವಂ ಪಾರ್ಥಧರ್ಮಜಂ ಅಸಿನಾ ತೀಕ್ಷ್ಣಧಾರೇಣ ಹನ್ಯಾಧರ್ಮೇ ವ್ಯವಸ್ಥಿತಂ. ಅಲ್ವೋ ಅರ್ಜುನ, ಇನ್ನು ಯಾಕಪ್ಪ ಈ ಸಂಕಟ? ನಿನಗೆ ಹೆಮ್ಮೆ ಇರಬೇಕು, ಗುಡ್ಡವಾಗಿ ಬಂದದ್ದು ಕಡ್ಡಿಯಾಗಿ ಹೋಯ್ತಲ್ಲ ಅಂತ. ಈಗ ನೀನು ಈ ರೀತಿ ಬೈದು ಈಗ ಸಂಕಟಕ್ಕೊಳಗಾಗಿದ್ದಿ, ಇನ್ನು ಕೊಂದಿದ್ರೆ ನಿನಗೆ ಸಂಕಟ ಆಗಬಾರ್ದಿತ್ತು, ಅದರಿಂದ ತಪ್ಪಿಸಿದಿನೋ ಇಲ್ವೋ ಅದನ್ನು ಯೋಚನೆ ಮಾಡು ನೀನು. ಹತ್ವಾತ್ ನೃಪತಿಂ ಪಾರ್ಥ ಕರಿಷ್ಯಸಿ ಕಿಮುತ್ತರಂ ಏವಂ ಹಿ ದುರ್ವಿಧೋ ಧರ್ಮೋ ಮಂದ ಪ್ರಜ್ಞೆಯರ್ ವಿಶೇಷತಃ. ಅದರಿಂದ ಸ್ವಲ್ಪದರಲ್ಲೇ ಮುಗೀತು. ಧರ್ಮ ಅನ್ನೋದು ದುರ್ವಿಧ, ಮಂದ ಪ್ರಜ್ಞರಿಗೆ ಧರ್ಮ ಅನ್ನೋದು ಅರ್ಥವೇ ಆಗುವಲ್ಲ. ಧರ್ಮದ ಸ್ಪಿರಿಟ್ಟು ಧರ್ಮಸ್ಯ ತತ್ವ ನಿಹಿತಂ ಗುಹಾಯಾಮ್, ಅದು ಬಾಹ್ಯಾಚರಣೆಗಿಂತ ಆಂತರಿಕವಾದ ಅನುಸಂಧಾನದಲ್ಲಿ ಅದು ಧರ್ಮ. ಬಾಹ್ಯಾಚರಣೆಯಿಂದ ಏನು ಔಟ್ಕಮ್ ಬರಬೇಕೋ ಆ ಔಟ್ಕಮ್ಮನ್ನು ಉಳಿಸಿಕೊಂಡು ನಾವು ಮುಂದುವರಿಬೇಕು ಜ್ಞಾನದ ದಾರಿಯಲ್ಲಿ, ಅದು ಬಹಳ ಮುಖ್ಯ. ಆದರೆ ಅದು ಅಲ್ಪ ಪ್ರಜ್ಞರಿಗೆ ಗೊತ್ತಾಗೋದಿಲ್ಲ, ಅವರು ಎಡವುತ್ತಾರೆ ಬೀಳ್ತಾರೆ, ಹೊರಗಿನ ಆಚರಣೆಯೇ ಪರಮಾಂತ ಅಂದುಕೊಳ್ತಾರೆ, ಒಳಗಿನ ಆಚರಣೆಗೆ ಅವರು ಯೋಚನೆ ಕೂಡ ಮಾಡಿರಲ್ಲ. ಅದನ್ನೇ ಪಂಡಿತಾಚಾರ್ಯರು ತಮಾಷೆ ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ
ದಶರಥನಿಗೆ ಮೂರು ಜನ ಪತ್ನಿಯರಿದ್ದರೂ ಮಕ್ಕಳಾಗಲಿಲ್ಲ. ಸೋಪ್ರಾಪ್ಯತಂತುಂತಿ ಸೃಷು ಭಾರ್ಯ ಸ್ವಪ್ಯನ್ವವಿಂದತ ತತ್ವನಿರ್ಣಯಮಪ್ರಾಪ್ಯ ತ್ರಯ್ಯ ಮೀಮಾಂಸಕೋ ಯಥಾ ಅಂತ. ಮೂರು ಜನ ಹೆಂಡತಿಯರನ್ನು ಪಡೆದರೂ ಕೂಡ ಒಬ್ಬಳಲ್ಲಿಯೂ ಮಕ್ಕಳಾಗಲಿಲ್ಲ. ಮೂರು ವೇದವನ್ನು ಬರಡಾಗಿ ಓದಿದ ಮೀಮಾಂಸಕನಿಗೆ ಹೇಗೆ ತತ್ವ ನಿರ್ಣಯ ಆಗಲ್ವೋ ಹಾಗೆ ಅಂತ. ಅದರಿಂದಾಗಿ ತತ್ವ ನಿರ್ಣಯ ಆಗೋದು ಮುಖ್ಯ. ತತ್ವ ನಿರ್ಣಯಕ್ಕೆ ವೇದವ್ಯಾಸರು ಬೇಕೇ ವಿನಃ ಬೇರೆ ಯಾವ ಗ್ರಂಥವೂ ಆಗೋದಿಲ್ಲ. ಭೀಮಸೇನ ಇದೇ ರೀತಿ ಬೈದಿದ್ದ ಧರ್ಮರಾಜನಿಗೆ, ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕ ಹತಾ ಬುದ್ಧಿ ನೈಚ ತತ್ವಾರ್ಥ ದರ್ಚಿನಿ. ಕೇವಲ ವಾಕ್ಯಗಳನ್ನು ಹಿಡಿದುಕೊಂಡು ಅದರಲ್ಲಿಯೇ ಕೂಡುವ ದಡ್ಡ ಬುದ್ಧಿ ನಿನ್ನದು, ಅದರಿಂದ ಆಚೆ ಬಾ. ಅನುವಾಕ ಹತ ಶ್ರೋತ್ರಿಯ ಸೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತ. ವಿಚಕ್ಷಣತೆ ಇಲ್ಲದ ಶ್ರೋತ್ರಿಯನ ರೀತಿ ನಿನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆಚೆ ಬಾ ಅಂತ ಹೇಳಿದ್ದ ಅವನು. ಇದು ವೈದಿಕರನ್ನು ಕುರಿತಾದ ಬೈಗುಳ ಅಲ್ಲ, ನೀವು ಯಾರೂ ಹಾಗೆ ಅಂದ್ಕೊಳ್ಬಾರ್ದು. ಅದು ಇರೋದು ಏನು ಅಂದರೆ ಅದರ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಇದರ ಸ್ಪಿರಿಟ್. ವೈದಿಕರನ್ನು ಬೈತಾ ಇಲ್ಲ, ವೇದ ಅವ್ರು ಹೇಳದೆ ಹೋದರೆ ಇನ್ಯಾರು ಹೇಳ್ಕೊಡ್ಬೇಕು? ಪ್ರಾಚೀನ ಸಂಪ್ರದಾಯವನ್ನು ಅವರು ರಕ್ಷಣೆ ಮಾಡದೆ ಹೋದರೆ ಇನ್ಯಾರು ರಕ್ಷಣೆ ಮಾಡಬೇಕು? ಅದರ ಅರ್ಥ ಏನು ಅಂದರೆ ಪ್ರಜ್ಞಾಪೂರ್ವಕವಾಗಿ ವೇದವನ್ನು ಚಿಂತಿಸುವುದರ ಕಡೆಗೆ ನಮ್ಮ ದೃಷ್ಟಿ ಇರಬೇಕು ಅಂತ ಅರ್ಥ. ಅದರಿಂದ ಇಲ್ಲಿಯೂ ಅದನ್ನೇ ಹೇಳ್ತಾನೆ, ಏವಂ ಹಿ ದುರ್ವಿದೋ ಧರ್ಮೋ ಮಂದ ಪ್ರಜ್ಞೆಯರ್ ವಿಶೇಷತಃ. ಹೊರಗಿನ ರೂಹನ್ನು ಕಂಡು ಒಳಗಡೆ ಇಳಿಯದವರು. ನಮ್ಮ ಪ್ರಭಾಕರ್ ರಾಯರದು ಒಂದು ಪದ್ಯ ಇತ್ತು, ಕೊಂಬೆ ಏರಿ ಬೇರು ಮರೆತ, ಕೊಂಬೆ ಏರಿ ಬೇರು ಮರೆತ ಅದೊಂದು ಬರುತ್ತೆ, ಮಾಧ್ವರು ಅಂತ ಒಂದು ಬರುತ್ತೆ. ಕೊಂಬೆಯನ್ನು ಏರಿ ಬೇರನ್ನೇ ಮರೆತವರು ಅಂತ. ಅವರು ನಮ್ಮ ಬಗೆಗೇನೆ ಒಂದು ಅಣಕುವಾಡು, ಅಣಕುವಾಡು ಅದು ಕರೆಕ್ಟ್, ಅದು ಸತ್ಯವಾಗೇ ಇದ್ದದ್ದು ಅವರು ಹೇಳಿದ್ದು. ಕೊಂಬೆ ಏರಿ ಬೇರು ಮರೆತ ಧೀರರಿವರು ಅಂತ ಹೇಳಿ ಒಂದು ಬರುತ್ತೆ. ಅದರಿಂದ ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇವಾಗ ಪುರಂದರದಾಸರು ಮಾಡಿಕೊಂಡಿಲ್ವೇ, ನಗೆಯು ಬರುತ್ತಿದೆ ಅಂದರು. ಬ್ರಹ್ಮಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದರೂ ಪಂಡಿತರೆಲ್ಲ ಅಂತ ಅವತ್ತಿನ ಕಾಲದಲ್ಲಿ ಅವರು ಹೇಳಬೇಕು ಅಂದರೆ ನಾವೇ, ನಮ್ಮವರು ನಮ್ಮನ್ನು ಬೈದರೆ ಅದನ್ನು ಸ್ವೀಕರಿಸಬೇಕು, ಬೇರೆಯವರು ಬೈದರೆ ಅದನ್ನು ತಡಿಬಾರ್ದು, ಯಾಕೆಂದರೆ ಅವ್ರ ದುರುದ್ದೇಶ ಇರುತ್ತೆ. ನಮ್ಮವರು ನಮ್ಮನ್ನು ಬೈಕೊಳ್ಳೋದಕ್ಕೂ, ವೈದಿಕರೇ ವೈದಿಕರನ್ನು ಬೈಯೋದಕ್ಕೂ, ಅವೈದಿಕರಾದವರು ವೇದ ವಿರೋಧಿಗಳು ನೋಡಿ ಅವರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹಾಂ, ಪಿಂಡಾಂಡದೊಳಗಿನ, ಬ್ರಹ್ಮಾಂಡ ಅಲ್ಲ, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರಲ್ಲ ಅಂತ ಅಷ್ಟು ತೀವ್ರವಾಗಿ ಬೈದದ್ದಿದೆ ಪುರಂದರದಾಸರು. ಕನಕದಾಸರು ಬಿಡಿ, ಎಲ್ಲರನ್ನು ಬೈದಿದ್ದಾರೆ ಅವರು, ನಮ್ಮನ್ನ ಒಬ್ಬರನ್ನಲ್ಲ, ವೈದಿಕರನ್ನೊಬ್ಬರನ್ನಲ್ಲ. ಅಲ್ಲಾ ಖುದಾ ಎಂಬ ರೂಹನ್ನರಿಯದೆ ಅಂತ ಹೇಳಿ ಅಷ್ಟು ಉತ್ಕಟವಾಗಿ ಬೈದಿದ್ದಾರೆ. ಇಂಥವ್ರನ್ನ ಬೈದಿಲ್ಲ ಅಂತಿಲ್ಲ, ಇವತ್ತು ಕರ್ನಾಟಕದಲ್ಲಿ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಬೈದಾಕಿದ್ದಾರೆ. ಅದರಿಂದ ಅದು ಅವರು ಬೈದದ್ದು ಯಾಕೆ ಅಂದರೆ ತಿದ್ದುಕೊಳ್ಳಿ ಅನ್ನುವ ಕಾಳಜಿಯಿಂದ, ಬೇರೆ ಅಲ್ಲ. ಹೀಗಾಗಿ ಅಯ್ಯೂನು ಹೇಳ್ತಾನೆ, ಭೀಮಸೇನ ಬೈದದ್ದು ತಿದ್ದುಕೊಳ್ಳಿ ಅನ್ನುವ ಕಾಳಜಿಯಿಂದ. ಕೃಷ್ಣ ಹೇಳ್ತಾ ಇರೋದು ತಿದ್ದುಕೊಳ್ಳಿ ಅನ್ನುವ ಕಾಳಜಿಯಿಂದ. ಅದರಿಂದಾಗಿ ಅವ್ರು ಬೈಯೋದಕ್ಕೂ ಬೇರೆಯವರು ಬೈಯೋದಕ್ಕೂ ನೀವು ಒಂದೇ ಅಂತ ಅಂದುಕೊಳ್ಬಾರ್ದು. ಏವಂ ಹಿ ದುರ್ವಿದೋ ಧರ್ಮೋ ಮಂದ ಪ್ರಜ್ಞೈರ್ವಿಚೇತತಃ. ಇವಾಗ ನಾವು ಬೈತೀವಿ, ಅಯ್ಯೋ ನಮ್ಮವರಿಗೆ ಆ ಸ್ಪಿರಿಟ್ಟೇ ಅರ್ಥ ಆಗಿಲ್ಲ ಅಂತ ಬೈತೇವೆ.
ನಾವು ಬಯೋದಕ್ಕೂ ಆ ಅಮೀರ್ ಖಾನ್ದು ಒಂದು ಫಿಲ್ಮ್ ಬಂತು, ಯಾವುದೋ ಅವನು ಉಪಗ್ರಹದಿಂದ ದಬಕಂದು ಬಿದ್ದೋಗ್ಬಿಟ್ಟಿರ್ತಾನೆ, ಆ ಪಿ ಕೆ, ಆ ಪಿ ಕೆ ಹೌದು, ಅದರಲ್ಲಿ ಅವನು ಭಯ, ಅವನು ಬೈತಾನೆ, ಆದರೆ ಅದು ದುರುದ್ದೇಶದಿಂದ ಬೈತಾ ಇರೋದು. ನಾವು ನಮ್ಮಲ್ಲಿ ಅಮೂಲ್ಯವಾದದ್ದಿದೆ ತಿಳ್ಕೊಳ್ರೋ ಅಂತ ಬೈತಾ ಇರೋದು, ವ್ಯತ್ಯಾಸ ಇದೆ. ಅದರಿಂದಾಗಿ ಎಲ್ಲರೂ ಬಯೋದು ಒಂದೇ ರೀತಿ ಅಲ್ಲ, ನೀವು ಅದರ ಕ್ರಮವನ್ನು ಗುರುತಿಸ್ಬೇಕು. ಸಭವಾನ್ ಧರ್ಮ ಭೀರುತ್ವಾತ್ ಧ್ರುವಂ ಯಾಯಾನ್ ಮಹತ್ತಮಃ ನರಕಂ ಘೋರ ರೂಪಂಚ ಭ್ರಾತುರ್ಜ್ಯೇಷ್ಠಸ್ಯ ವೈವಧಾತ್. ನೀನು ಧರ್ಮ ಭೀರು, ಧರ್ಮಕ್ಕೆ ಹೆದರ್ಕೋತಿ, ಆದರೆ ಧರ್ಮ ತಿಳ್ಕೊಂಡಿಲ್ಲ. ಅರ್ಜುನನಿಗೆ ಹೇಳೋದ್ರಿ ಅವನು ಪ್ರತಿಜ್ಞೆಯನ್ನು ಪಾಲನೆ ಮಾಡಬೇಕು, ಪ್ರತಿಜ್ಞಾ ಪಾಲನೆ ಎನ್ನುವ ಧರ್ಮವನ್ನು ನೀನು ಪಾಲನೆ ಮಾಡಬೇಕು. ಪ್ರತಿಜ್ಞೆ ಪಾಲನೆ ಮಾಡಬೇಕು ಅಂತ ಅಣ್ಣನನ್ನು ಕೊಂದು ಪಿತೃವಧ ಅಂತನ್ನುವ ಘೋರವಾದ ನರಕವನ್ನು ಎದೆಯಲ್ಲಿ ಹೊರಬೇಕೋ, ಇದು ಉತ್ತಮ, ಅದ್ರ ಬೈದು ತೀರಿಸ್ಕೊಳ್ಳೋದು ಉತ್ತಮ, ಅದನ್ನು ನಾನು ಹೇಳಿದ್ದು ಕಣೋ ಅಂತಾನೆ ಕೃಷ್ಣ. ಆ ಮರದ ಎಲೆಗೆ ನೀರು ಹಣಿಸಿ ಬೇರು ಮರೆತ ಧೀರರಿವರು ಅಂತ ಈಗ ನೆನಪಾಯಿತು, ಇವರು ಹೇಳಿದ್ದು ನೆನಪಾಯಿತು. ಸತ್ವಂ ಧರ್ಮ ಭೃತಾಂ ತ್ರೇಷ್ಠಂ ರಾಜಾನಂ ತಂ ಚಿತೌರತಂ ಪ್ರಸಾದಯ ಕುರುಶ್ರೇಷ್ಠಂ ಏತದತ್ರ ಮತಂ ಮಮ. ಅದರಿಂದ ಭಕ್ತಿಯಿಂದ ನೀನು ಅವರನ್ನು ಈಗ ಓಲೈಸು, ಸಂತೈಸು. ಪ್ರಸಾದ್ಯ ಭಕ್ತ್ಯ ರಾಜಾನಂ ಪ್ರೀತೇ ಚೈವ ಯುಧಿಷ್ಠಿರೇ ಪ್ರಯಾವಸ್ತ್ವರಯ ಯೋದ್ಧುಂ ಸೂತಪುತ್ರವಧಂ ಪ್ರತಿ. ಮೊದಲು ನೀನು ಧರ್ಮರಾಜನನ್ನು ಸಂತೋಷಗೊಳಿಸು, ಆಮೇಲೆ ಅಲ್ಲಿಗೆ ಹೋಗು, ಕೊಲ್ಲೋಣ, ಬೇಗ, ಸಮಯ ಇಲ್ಲ, ಬೇಗ ಅಂತಂದ. ಏತದತ್ರ ಮಹಾಬಾಹೋ ಪ್ರಾಪ್ತ ಕಾಲಂ ಮತಂ ಮಮ ಏವಂ ಕೃತೇ ಕೃತಂ ಚೈವ ತವ ಕಾರ್ಯಂ ಭವಿಷ್ಯತಿ. ಹೀಗೆ ಮಾಡಿದ್ರೆ ಕಾರ್ಯಪೂರ್ತಿ ಆಗತ್ತೆ. ತತ್ವರ್ಜುನೋ ಮಹಾರಾಜ ಲಜ್ಜಯಾ ವೈ ಸಮನ್ವಿತ ಧರ್ಮರಾಜಶ್ಚ ಚರಣೌ ಪ್ರಪೀಡ್ಯ ಶಿರಸಾನಘ. ಆಮೇಲೆ ಅರ್ಜುನ ಲಜ್ಜೆಯಿಂದ ಕೂಡಿಕೊಂಡು ಧರ್ಮರಾಜನ ಅಡಿಗಳನ್ನು ತಲೆಗಳಿಂದ ತಾಗಿ ಅಣ್ಣ ಕ್ಷಮಿಸು ಅಂದ. ಕ್ಷಮಸ್ವ ರಾಜನ್ಯತ್ ಪ್ರೋಕ್ತಸ್ತ್ವಮ್ಮಯ ಧರ್ಮ ಭೀರುಣ. ನಾನು ಹೇಳಿದ್ದು ಧರ್ಮದ ಮೇಲಿನ ಭಯದಿಂದ ಬೇರೆ ಅಲ್ಲ ಅಂತ ಹೇಳಿದ. ಪಾದಯೋ ಪತಿತಂ ದೃಷ್ಟ್ವಾ ಧರ್ಮರಾಜೋ ಯುಧಿಷ್ಠಿರ ಧನಂಜಯ ಮಮಿತ್ರಜ್ಞಂ ರುದಂತಂ ಭರತರಜಭಃ. ಹೀಗೆ ಅಡಿಗಳಿಗೆ ಬಿದ್ದ ಧನಂಜಯನನ್ನು, ಅಳುವ ಧನಂಜಯನನ್ನು ಉತ್ಥಾಪ್ಯ ಭ್ರಾತರಂ ರಾಜ ಧರ್ಮರಾಜೋ ಧನಂಜಯಂ ಸಮಾಶ್ಲಿಷ್ಯ ಚ ಸಸ್ನೇಹಂ ಪ್ರರುರೋಧ ಮಹೀಪತಿ. ಅವರನ್ನು ಪ್ರೀತಿಯಿಂದ ಅರ್ಜುನನನ್ನು ಎತ್ತಿ ಅಪ್ಪಿಕೊಂಡು ಅವನು ಅಳ್ಳಿಕ್ಕೆ ಶುರು ಮಾಡಿದ ಧರ್ಮರಾಜ. ರುದಿತ್ವಾ ಸುಚಿರಂ ಕಾಲಂ ಭ್ರಾತರೌ ತೌ ಮಹಾದ್ಯುತಿ ಕೃತಶೌಚೌ ನರೌ ವ್ಯಾಘ್ರೌ ಪ್ರೀತಿಮಂತೌ ಬಭೂವತು. ಹೀಗೆ ದೀರ್ಘಕಾಲ ಅತ್ತು ತಮ್ಮ ಮನಸ್ಸಿನ ಒಳಗಡೆಯ ಕಶ್ಮಲಗಳನ್ನೆಲ್ಲ ಹೊರಗಡೆ ಹಾಕಿಕೊಂಡ ಮೇಲೆ ಇಬ್ಬರು ಪರಸ್ಪರರಲ್ಲಿ ಪ್ರೀತಿಯನ್ನು ಹೊಂದಿದರು. ಸಮಾಶ್ಲಿಷ್ಯ ಚ ಬಾಹುಭ್ಯಾಂ ಮೂರ್ಧ್ಯುಪಾಘ್ರಾಯ ಪಾಂಡವಂ ಪ್ರೀತ್ಯಾ ಪರಮಯಾ ಯುಕ್ತ ಪ್ರಸ್ಮಯಂಶ್ಚಾಬ್ರವೀದ್ವಚ. ಗಟ್ಟಿಯಾಗಿ ಅಪ್ಪಿ ಅರ್ಜುನನ ನೆತ್ತಿಯನ್ನು ಮೂಸಿ ನೋಡಿ ನಗ್ತಾ ಧರ್ಮರಾಜ ಹೀಗೆ ನುಡಿದ. ಕರ್ಣೇನ ಮೇ ಮಹಾಬಾಹೋ ಸರ್ವಸೈನ್ಯಸ್ಯ ಪಶ್ಯತಃ ಹತಸ್ಸೂತೋ ಧನುಶ್ಚೈವ ರಥಶಕ್ತಿಶ್ಚರಾಧ್ವಜ. ನೋಡು, ಎಲ್ಲರೂ ನೋಡ್ತಾ ಇರುವಾಗ ಕರ್ಣ ನನ್ನ ಸಾರಥಿಯನ್ನು ಕೊಂದ, ಬಿಲ್ಲನ್ನು ಮುರಿದ, ರಥವನ್ನು ತೊಡೆದ, ಶಕ್ತಿಯನ್ನು ಮುರಿದ, ಶರೈಃಕೃತ್ತ ಮಹೇಶ್ವಾಸ ಯತಮಾನಸ್ಯ ಸಂಯುಗೇ ಸೋಹಂ ದೃಷ್ಟ್ವಾ ರಣೇತರ್ಕರ್ಮ ಕರ್ಣಸ್ಯ ರಣೇ ಕರ್ಣಸ್ಯ ಫಲ್ಗುಣ. ನಾನು ಅವನ ಕೆಲಸವನ್ನು ನೋಡಿದ್ದೇನೆ, ದುಃಖದಿಂದ ಕಂಗೆಟ್ಟಿದ್ದೇನೆ. ತ್ವಮದ್ಯ ಯದಿ ವೈ ವೀರಂ ನಹ ನಿಶ್ಚಸಿ ಸಂಯುಗೆ
ಪ್ರಾಣಾನೇವ ಪರಿತ್ಯಕ್ಷೆ ಜೀವಿತಾರ್ಥೋ ಹಿ ಕೋ ಮಮ. ನೀನು ಇವತ್ತು ಅವನನ್ನು ಕೊಲ್ಲಲಿಲ್ಲ ಅಂದರೆ ನಾನು ಪ್ರಾಣತ್ಯಾಗ ಮಾಡ್ತೇನೆ. ಈ ರೀತಿಯಾಗಿ ನುಡಿದಾಗ ಅರ್ಜುನ ಹೇಳಿದ, ಸತ್ಯೇನ ತೇ ತಪೇ ರಾಜನ್ ತ್ವತ್ಪಾದೇನ ತಥೈವ ಚ ಭೀಮೇನ ಚ ನರವ್ಯಾಘ್ರ ಯಮಾಭ್ಯಾಂ ಚ ಮಹೀಪತೆ ಅಹಮೇನಂ ನರಶ್ರೇಷ್ಠ ಸಾಮಾತ್ಯಂಚ ಮಹೀಪತೆ. ನಿನ್ನ ಪಾದದ ಆಣೆಯಾಗಿ, ಭೀಮನ ಆಣೆಯಾಗಿ, ನಕುಲ ಸಹದೇವರ ಆಣೆಯಾಗಿ ಅವನನ್ನು ಕೊಲ್ತೇನೆ. ಅವನ ಬೆಂಗಾವಲು ಪಡೆಯ ಜೊತೆಗೆ ಯಥಾದ್ಯ ತಮರೇ ಕರ್ಣಂ ಹನಿಷ್ಯಾಮಿ ಹತೋಪಿವ ಮಹೀತಲೇ ಪತಿಷ್ಯಾಮಿ ಸತ್ಯೇ ನೈವ ಚತೇ ತಪೇ. ನಾನು ಒಂದೋ ಅವನನ್ನು ಕೊಲ್ತೇನೆ, ಒಂದೋ ನಾನು ಸಾಯ್ತೇನೆ. ನಾನು ಕೊಂದರೂ ಕೂಡ, ನನ್ನನ್ನು ಕೊಂದರೂ ಅವನನ್ನು ಕೊಂದೇ ಸಾಯೋದು ನಾನು. ಅಧ್ಯಕರಣ ರಣೇ ಕೃಷ್ಣ ಸೂದಯಿಷ್ಯೇ ನತಂ ಚಯ ತ್ವಮನುಧ್ಯಾಹಿ ಭದ್ರಂತೆ ವಧಂ ತಸ್ಯ ದುರಾತ್ಮನಃ. ಈಗ ನುಡಿದು ಕೃಷ್ಣನಿಗೆ ಹೇಳಿದ, ಕೃಷ್ಣ ನಾನು ಕೊಲ್ಲಬೇಕು ಅಂತ ಇದ್ದೇನೆ, ನನಗೆ ಹಿತವಾಗುವ ಹಾಗೆ ನೀನು ಹೇಳಬೇಕು. ಏವ ಮುಕ್ತೋ ಬ್ರವೀತ್ ಪಾರ್ಥಂ ಕೇಶವೋ ರಾಜಸತ್ತಮ ಶಕ್ತೋತಿ ಭರತ ಶ್ರೇಷ್ಠ ಯತ್ನಂ ಕರ್ತುಂ ಯದಾರ್ಥಮಾಂ. ನನಗೇನು ಹೇಳ್ತೀಯೋ ನೀನು ಪ್ರಯತ್ನ ಪಡುವಂತ, ನೀನೇ ಶಕ್ತನಿದ್ದಿ, ನನ್ನ ಸಲಹೆ ಇಲ್ಲದೆ ನೀನು ಕೊಲ್ತಿ, ಏನು ಹೆದರಬೇಡ ಅಂದ ದೇವರು. ಕೃಷ್ಣ ಅರ್ಜುನನಿಗೆ ಧೈರ್ಯ ತುಂಬೋದು ನೋಡಿ. ಶಕ್ತೋಸಿ ಭರತ ಶ್ರೇಷ್ಠ ಯತ್ನಂ ಕರ್ತುಂ ಯದಾರ್ಥಮಾಂ. ಶಕ್ತೋಸಿ, ಶಕ್ತನಿದ್ದಿ ನೀನು, ನಾನೇನು ಪ್ರಯತ್ನ ಪಡೋದು, ನೀನೇ ಮಾಡ್ತೀ. ಏ ಶತಾಪಿ ಹಿಮೇ ಕಾಮೋ ನಿತ್ಯಮೇವ ಮಹಾಬಲ ಕಥಂ ಭವಾನ್ ರಣೇ ಕರ್ಣಂ ನಿಹನ್ಯಾದಿತಿ ಫಲ್ಗುಣ. ಯುದ್ಧ ಶುರಾದಾಗಿನಿಂದ ಪ್ರತಿ ದಿವಸ ಕರ್ಣನನ್ನು ಅರ್ಜುನ ಹೇಗೆ ಕೊಲ್ಲಬಹುದು, ಕರ್ಣನನ್ನು ಅರ್ಜುನ ಹೇಗೆ ಕೊಲ್ಲಬಹುದು ಅಂತ ಬೇರೆ ಬೇರೆ ಮಾರ್ಗಗಳನ್ನು ಯೋಚನೆ ಮಾಡ್ತಾನೇ ಇದ್ದೇನೆ. ಈ ರೀತಿ ಹೇಳಿದಾಗ ಅರ್ಜುನ ಹೇಳಿದ, ಹನ್ಯತೆ ದ್ವೈರಥೆ ಭೂಯೋ ಯುಜ್ಯಂತಾಮ್ಯೇ ಅಯೋತ್ತಮಾ ಉಪಾವೃತ್ತಾಶ್ಚ ತುರಗಾ ಶಿಕ್ಷಿತಾಶ್ಚವ ಸಾಧಿಭಿ. ಕೃಷ್ಣ ದ್ವಂದ್ವ ಯುದ್ಧದಲ್ಲೇ ಕೊಲ್ಲಬೇಕು, ಸಂಕುಲ ಯುದ್ಧದಲ್ಲಿ ಅವನ ಮೇಲೆ ನಾನು ಕೊಲ್ಲೋಲ್ಲ. ಕುದುರೆಗಳು ಶಕ್ತವಾಗಿವೆ, ಶಿಕ್ಷಿತವಾಗಿವೆ, ಎಲ್ಲ ಆಯುಧಗಳೂ ಇದೆ, ಆಯುಧಗಳನ್ನೆಲ್ಲ ಆಯುಧಾನಿ ಚ ಸರವಾಣಿ ಸಜ್ಜಯತ್ತುಂ ಮಹಾರಥೇ. ಹೋಗು ಕೃಷ್ಣ, ಎಲ್ಲ ಆಯುಧಗಳನ್ನು ಸಜ್ಜುಗೊಳಿಸು. ರಥೋಪಕರಣೇ ಸರ್ವೈಹಿ ಸತ್ವರಂ ಯಾತು ಮೇ ರಥ. ಇನ್ನು ಉಳಿದದ್ದೆಲ್ಲ ರಥದ ಏನು ಭಾಗಗಳಿರ್ತವೆ, ಬಿಡಿ ಭಾಗಗಳು, ಸ್ಪೇರ್ ಪಾರ್ಟ್ಸ್, ಅದನ್ನೆಲ್ಲ ಇಟ್ಕೊಂಡು ಹೊರಡು. ಏವ ಮುಕ್ತೋ ಮಹಾರಾಜ ಫಲ್ಗುನೇನ ಮಹಾತ್ಮನ ಉವಾಚ ದಾರುಕಂ ಕೃಷ್ಣ ಕುರುತರ್ವಂ ಯದಬ್ರವೀತ್. ಕೃಷ್ಣ ದಾರುಕನಿಗೆ ಹೇಳಿದ, ದಾರುಕ ಅರ್ಜುನ ಹೇಳಿದ ಕೇಳಿಸ್ಕೊಂಡೆಲ್ಲ, ರಥದಲ್ಲಿ ಎಲ್ಲ ಸಜ್ಜಾಗಿರಬೇಕು ಅಂತಂದ. ನೋಡಿ ಅರ್ಜುನ ಹೇಳಿದ ಕೃಷ್ಣನಿಗೆ, ಕೃಷ್ಣ ದಾರುಕನಿಗೆ ಹೇಳಿದ್ದು, ಅರ್ಜುನೋ ಭರತ ಶ್ರೇಷ್ಠ ಶ್ರೇಷ್ಠ ಸರ್ವಧನುಷ್ಮತಾಂ ಭೂಯಶ್ಚೋವಾಚಮತಿಮಾನ್. ಈ ರೀತಿ ಹೇಳಿದಾಗ ಪದ್ಮನಾಭೋ ರಣಾಂತಕೃತ್. ದಾರುಕ ರೆಡಿ ಮಾಡಿದ, ಶ್ರೀಕೃಷ್ಣ ಅದನ್ನು ಏರಿದ, ಅರ್ಜುನನಿಗಿಂತ ಮೊದಲು ಹೇಳಿದ, ಯುಧಿಷ್ಠಿರೇ ಹಬೀಭತ್ಸುಂ ತ್ವಂ ಸಾಂತ್ವಯಿತುಮರ್ಹಸಿ ಅನುಜ್ಞಾತಂಚಕರಣಸ್ಯ ವಧಾಯಾಶು ಮಹಾತ್ಮನ ದುರಾತ್ಮನಃ. ಯುಧಿಷ್ಠಿರ, ಅವನ ಕೆಲಸ ಮುಗೀತು, ಇನ್ನು ನೀನು ಧೈರ್ಯ ತುಂಬು ಅರ್ಜುನನಿಗೆ, ಸಂತೈಸು. ಶ್ರುತ್ವಾ ಯಾವಾಂ ಮಹಾಸಂಖ್ಯೆ ತ್ವಾಂ ಕರ್ಣಚರ ಪೀಡಿತಂ ಪ್ರವೃತ್ತಿಂ ಜ್ಞಾತುಮಾಯಾತೌ ಇಹ ಪಾಂಡವನಂದನ. ನಾವ್ಯಾಕೆ ಇಲ್ಲಿಗೆ ಬಂದಿದ್ದು ಗೊತ್ತಾ, ಈಗ ಹೇಳ್ತಾ ಇದ್ದೀನಿ ಕೇಳು. ನೀನು ಉತ್ಕಟವಾಗಿ ಗಾಯಗೊಂಡೆ ಕರ್ಣನ ಬಾಣಗಳಿಂದ ಅಂತ ನಮಗೆ ಸುದ್ದಿ ಬಂತು, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ಶ್ರುತ್ವಾ ಹ್ಯಾವಂ ದಿಷ್ಟ್ಯಾತಿ ರಾಜನ್ ವಿರುಜೋ ದಿಷ್ಟ್ಯಾ ನಗ್ರಹಣಂ ಗತಃ. ದೈವೇಚ್ಛೆಯಿಂದ ನೀನು ಚೆನ್ನಾಗಿದ್ದಿ, ಯಾವ ಗಂಭೀರವಾದ ಗಾಯ ಆಗಿಲ್ಲ. ದಿಷ್ಟ್ಯಾನಗ್ರಹಣಂ ಗತಃ,
ದೇವರ ದೈವೇಚ್ಛೆಯಿಂದ ನೀನು ಸಿಕ್ಕಿಕೊಳ್ಳಲಿಲ್ಲ, ಹೋಗು ಅರ್ಜುನನನ್ನು ಸಂತೈಸು, ಜಯವನ್ನು ಆಶೀರ್ವಾದ ಮಾಡು. ಏ ಹೇ ವೀರ ಬೀಭತ್ಸೋ ಮಾಂ ಪರಿಶ್ವಜ ಪಾಂಡವ ವಕ್ತವ್ಯ ಮುಕ್ತೋಸ್ಮೆಹಿತಂ ತ್ವಯಾ ಕ್ಷಾಂತಂಚ ತನ್ಮಯಾಂ. ಮಗು ಬೀಭತ್ಸೋ ಹೇಳು, ನನ್ನ ಹೀಗೆ ಬಂದು ಅಪ್ಪಿಕೋ, ಹೇಳಬೇಕಾದದ್ದನ್ನು ನನಗೆ ಹೇಳಿದ್ದೀಯ, ನಾನು ಮನಸ್ಸಿನಲ್ಲಿ ಕಹಿ ಇಟ್ಕೊಂಡಿಲ್ಲ, ತಗೊಳ್ಬೇಕಾದದ್ದನ್ನು ನಾನು ತಗೊಂಡಿದ್ದೀನಿ, ಏನು ಸ್ಪಿರಿಟ್ಟೋ ಅದನ್ನು ತಗೊಂಡಿದ್ದೀನಿ, ನನ್ನ ಮಿತಿ ಏನು, ನನ್ನ ಸಮಸ್ಯೆ ಏನು ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಆದರೆ ಅರ್ಜುನ ದ್ವೇಷದಿಂದ ಹೇಳಿದ್ದಾನೆ ಅದನ್ನು ನಾನು ತಗೊಂಡಿಲ್ಲ. ತಥೋ ಧನಂಜಯೋ ರಾಜನ್ ಶಿರಸ ಪ್ರಣತಕೃತ ಮನ್ಯುಂಚ ಮಾಕೃತ ಪಾರ್ಥ ಯನ್ಮಯಕ್ತೋಸಿ ದಾರುಣಂ. ನಾನು ಸ್ವಲ್ಪ ತೀವ್ರವಾಗಿ ನಿನ್ನನ್ನು ಬೈದಿದ್ದೇನೆ, ಮನಸ್ಸಲ್ಲಿ ನೀನು ಏನು ಇಟ್ಕೋಬೇಡ ಆಯ್ತಾ ಅಂದ ದೇವರು, ಇದು ಧರ್ಮರಾಜ. ತಥೋ ಧನಂಜಯೋ ರಾಜನ್ ಶಿರಸ ಪ್ರಣತ ಪುನಃ, ಮತ್ತೆ ನಮಸ್ಕಾರ ಮಾಡಿ ಕಾಲುಗಳನ್ನು ಹಿಡಿದುಕೊಂಡ ಮತ್ತೆ ಧರ್ಮರಾಜ ಅವನನ್ನು ಎಬ್ಬಿಸಿ, ಪರಿಶ್ವಜ್ಜತೆ ಪೀಡಿತಂ ಗಟ್ಟಿಯಾಗಿ ತಬ್ಬಿ ಮೂರ್ಧುಪಾಗ್ರಾಯ ಚೈವೇನಂ, ಮತ್ತೆ ನೆತ್ತಿಯಲ್ಲಿ ಮೂಸಿ ನುಡಿದ. ಧನಂಜಯ ಮಹಾಬಾಹೋ ಮಾನಿತೋಸ್ಮಿ ದೃಢಂ ತ್ವಯ. ಧನಂಜಯ, ನಿನ್ನಿಂದ ನಾನು ಬಹಳ ಒಳ್ಳೆಯದನ್ನು ಪಡೆದಿದ್ದೇನೆ, ನೀನು ದೀರ್ಘಕಾಲ ಮಾಹಾತ್ಮ್ಯವನ್ನು ಹೊಂದು ಗೆಲುವನ್ನು ಹೊಂದಿರು. ಅರ್ಜುನ ಅದ್ಯತಂ ಪಾಪಕರ್ಮಾಣಂ ಸಾನುಬಂಧಂ ರಣೇತರೈ ನಯಾಮ್ಯಂತಂ ತಮಾಸಾಧ್ಯ ರಾಧೇಯಂ ಬಲಗರ್ವಿತಂ. ನಾನು ಇವತ್ತು ಆ ಪಾಪಿಷ್ಠ ರಾಧೇಯನನ್ನು ಖಂಡಿತ ಕೊಲ್ತೇನೆ. ಅದ್ಯತ್ವಾಂ ಉಪಯಾಸ್ಯಾಮಿ ಕರ್ಣಂ ಹತ್ವಾ ಮಹೀಪತೆ, ಮತ್ತೆ ನಮ್ಮ ನಿಮ್ಮ ಭೇಟಿ ಕರ್ಣನನ್ನು ಕೊಂದಾದ ಮೇಲೆ. ನಾ ಹತ್ವಾ ವಿನಿವರ್ತಿಷ್ಯೇ ಕರ್ಣ ಮಧ್ಯ ರಣಾದಿರಾತ್ ಇತಿ ಸತ್ಯೇನತೇ ಪಾದವು ಸ್ಪೃಶಾಮಿ ಜಗತೀಪತೆ. ನಿನ್ನ ಅಡಿಗಳಾಣೆಯಾಗಿ ಹೇಳ್ತೇನೆ, ನಾನು ಹಾಗೆ ಮರಳುವುದಿಲ್ಲ. ಈ ರೀತಿಯಾಗಿ ನುಡಿದಾಗ ಯುಧಿಷ್ಠಿರ ಯಶೋಕ್ಷಯಂ ಜೀವಿತಮೀಪ್ಸಿತಂ ಜಯಂ ಸದಾಬಲಂ ವೀರ್ಯಮರಿಕ್ಷಯಂ ಸುಖಂ ಪ್ರಯಾಹಿ ವೃದ್ಧಿಂಚದಿ ಚಂತು ದೇವತಾಃ ಜಯಾಹಮಿಚ್ಛಾಮಿ ತಥಾಸ್ತು ತಚ್ಚತೆ ಎಂದು ಕೆಡದ ಹೆಸರು ನಿನಗಿರಲಿ, ನಿನ್ನ ಬಯಕೆಗಳೆಲ್ಲ ಈಡೇರಲಿ, ಗೆಲುಮೆ ನಿನ್ನ ಬೆನ್ನಿಗಿರಲಿ, ಪರಾಕ್ರಮ ಇರಲಿ, ಶತ್ರುಗಳ ನಾಚ ಇರಲಿ, ಸುಖ ಇರಲಿ. ಪ್ರಯಾಹಿ ವೃದ್ಧಿಂಚದಿ ಚಂತು ದೇವತಾಃ, ಚೆನ್ನಾಗಿ ಬೆಳೆ, ದೇವತೆಗಳು ನಿನಗೆ ಎಲ್ಲ ಒಳಿತನ್ನು ಕೊಡಲಿ. ನಾನು ಏನು ಒಳಿತು ಕೊಡ್ತೇನೋ, ನಾನೇನು ಒಳಿತನ್ನು ಬಯಸ್ತೇನೋ ಅದು ನಿನಗಿರಲಿ, ನೀನೇನು ಬಯಸ್ತೀಯೋ ಅದು ನಿನಗಿರಲಿ ಅಂತ. ಪ್ರಯಾಹಿ ಕರ್ಣಂ ಜಹಿ ಶೀಘ್ರಮಾಹವೇ ಪುರಂದರೋ ವೃತ್ರಮಿವಾತ್ಮವೃದ್ಧಯೇ. ಹೋಗು ಕರ್ಣನನ್ನು ಕುರಿತು ಕೊಲ್ಲು ಅವನನ್ನು, ಇಂದ್ರವೃತ್ರನನ್ನು ಹೇಗೆ ಹಾಗೆ ನಿನಗೆ ಒಳಿತಾಗಲಿ ಅಂತ ಹೇಳುವಲ್ಲಿ 80ನೆಯ ಅಧ್ಯಾಯದ ಮುಗಿತಾಯ. ಇದನ್ನು ಆಚಾರ್ಯರು ಹೇಗೆ ಸಂಗ್ರಹ ಮಾಡಿದ್ದಾರೆ ಈಗ ನಾವು ನೋಡ್ತಾ 5 ಅಧ್ಯಾಯ ಆಯಿತು. ಈ 5 ಅಧ್ಯಾಯವನ್ನು ಮಧ್ವಾಚಾರ್ಯರು ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂತ ನೋಡಬೇಕು. ಆಗ ಮಧ್ವರು ಸಂಗ್ರಹ ಮಾಡಿದ್ದು ಹೀಗೆ, ಅಭಿವಾದ್ಯ ಹನಿಷ್ಯಾಮಿ ಇತ್ಯುಕ್ತ ಪಾರ್ಥ ಪಾರ್ಥೇನ ತಕೃಧ ಭೃತಂ ವಿನಂದ್ಯ ಬೀಭತ್ಸುಂ ಆಹ ಕೃಷ್ಣಾಯ ಗಾಂಡಿವಂ ದೇಹಿ ಪುತ್ರಂ ತರಾಧಾಯ ಹನಿಷ್ಯತಿ ನತಂ ಚಯ. ಅರ್ಜುನನ್ನ ಕರ್ಣನನ್ನು ಕೊಂದೆಯಾ ಎಂದ ಅರ್ಜುನನನ್ನ ಕುರಿತು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ನೇರ ಅನುವಾದವನ್ನು ಮಾಡ್ತಾ ಇರೋದು. ಕರ್ಣನನ್ನು ಕೊಂದೆಯಾ ಎಂದ ಅರ್ಜುನ, ನಮಸ್ಕರಿಸಿ ಕೊಲ್ಲುತ್ತೇನೆ ಎಂದ. ಆಗ ಚೆನ್ನಾಗಿ ಸಿಟ್ಟಿನಿಂದ ಚೆನ್ನಾಗಿ ಬೈದು ಹೇಳಿದ ಅರ್ಜುನನನ್ನು ಕುರಿತು, ಕೃಷ್ಣಾಯ ಗಾಂಡಿವಂ ದೇಹಿ, ಕೃಷ್ಣನಿಗೆ ಗಾಂಡಿವವನ್ನು ಕೊಡು. ಸರಾಧಾಯ ಪುತ್ರಂ ಮನಿಚ್ಯತಿ ನತಂ ಚಯ, ಅವನು ರಾಧೆಯ ಮಗನನ್ನು ಕೊಲ್ಲುತ್ತಾನೆ.
ಅಥವಾ ಭೀಮ ಏ ವೈನಂ ನಿವೃತ್ತೇ ತ್ವಯಿಪಾತ ಏ, ನೀನು ನಿವೃತ್ತನಾಗು, ರಿಟೈರ್ಮೆಂಟ್ ತಗೋ. ಭೀಮಸೇನ ಕುಂದ ಹಾಕ್ತಾನೆ. ತ್ವಂತು ಕುಂತ್ಯಾವೃತಾಸೀತ ಕ್ಲೀಬೋ ಮಿಥ್ಯಾ ಪ್ರತಿಶ್ರುತ ಅಹಂ ತು ಸೂತಪುತ್ರೇಣ ಕ್ಲಿಷ್ಟೋ ಮಾರುತಿ ತೇಜತ ಜೀವಾಮಿ. ನೀನು ಕುಂತಿ, ನಿನ್ನನ್ನು ವ್ಯರ್ಥವಾಗಿ ಹೆತ್ತಳು. ಕ್ಲೀಬ ನಪುಂಸಕ, ಆಣೆಯನ್ನು ಇಟ್ಟು ಮಾಡದವ. ನಾನು ಸೂತಪುತ್ರನಿಂದ ಸಂಕಟಪಟ್ಟು ಭೀಮಸೇನನ ಬಲದಿಂದ ಬದುಕಿದ್ದೇನೆ. ಇತ್ಯಗ್ರಜೇನೋಕ್ತ ಉದ್ಭವರ ಅಸಿಮುತ್ತಮಂ. ಹೀಗೆ ಹೇಳಿದಾಗ ಅರ್ಜುನ ವರೆಯಿಂದ ಕತ್ತಿಯಂ ತೆಗೆದ. ವಾಸುದೇವಸ್ತದಾಹೇದಂ ಕಿಮೇತದಿತಿ ಸರ್ವವಿತ್, ದೇವರು ಎಲ್ಲವನ್ನೂ ಬಲ್ಲವನಾದರೂ ಇದೇನೂ ಎಂದ. ತಮಾಹ ಗಾಂಡಿವಂ ದಾತಂ ಯೋವದೆ ತದ್ವಧೋ ಮಮ ಪ್ರತಿಜ್ಞಾತಸ್ತೋ ಹನ್ಮಿ ನೃಪಮಿತ್ಯಾಹ ತಂ ಹರಿಹಿ. ಅವನು ಹೇಳಿದ, ಗಾಂಡಿವವನ್ನು ಬೇರೆಯವರಿಗೆ ಕೊಡು ಅಂತ ಯಾರಾದರೂ ಹೇಳಿದರೆ ಅವರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಇತ್ತು, ಅದಕ್ಕಾಗಿ ಇವನನ್ನು ಕೊಲ್ತೇನೆ. ಆಗ ದೇವರು ಹೇಳಿದ, ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತು ದುಷ್ಕರಂ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಸತ್ಯದ ಮಾತೇನೋ ಒಳ್ಳೆಯದೇ, ಸತ್ಯ ಯಾವುದು ಎನ್ನುವುದು ತಿಳಿಯುವುದೇ ಕಷ್ಟ. ಧರ್ಮಶ್ಚ ಚರಣಂ ಶ್ರೇಯೋ ಧರ್ಮಜ್ಞಾನಂತು ದುಷ್ಕರಂ ಯತ್ ಯಸ್ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯ. ಧರ್ಮವನ್ನು ಮಾಡುವುದೇನೋ ಒಳ್ಳೆಯ ಒಳಿತೆ, ಆದರೆ ಸಜ್ಜನರನ್ನು ಧರ್ಮದ ಬಗ್ಗೆ ತಿಳಿವು ಸಾಲುವುದಿಲ್ಲ. ಯಾರು ಸತಾಂ ಧಾರಕೋ ನಿತ್ಯಂ, ಸಜ್ಜನರನ್ನು ಧರಿಸುವುದೇನಿದೆ ಸಜ್ಜನರಿಗೆ ಪೋಷಕವಾದದ್ದೇ ಧರ್ಮ. ಹಾಗಾದರೆ ಇದೇ ರೀತಿ ಸಿಮಿಲರ್ಲಿ ಅವರು ಹೇಳ್ತಾರಲ್ಲ ಹದೀಸ್ನಲ್ಲಿ, ನೀವು ಮೋಸ ಮಾಡಬಹುದು ಅಂತ ಪರ್ಮಿಟ್ ಮಾಡ್ತಾರೆ. ನೀವು ಸುಳ್ಳು ಹೇಳಬಹುದು ಕಾಫಿರರಿಗೆ ಅಂತ ಅವ್ರು ಹೇಳ್ತಾರೆ. ಅವರು ಹೇಳೋದು ನೀವು ಹೇಳೋದು ಒಂದೇ ಆಯ್ತಲ್ಲ ಅಂದರೆ, ಹಾಗಲ್ಲ ಅದು, ಅವ್ರು ಹೇಳಿದ್ದು ಹಾಗಲ್ಲ. ನೋಡಿ, ನಾವು ಭಯೋತ್ಪಾದನೆಯನ್ನು ಹೇಳೋಲ್ಲ, ಮತಾಂತರವನ್ನು ಹೇಳೋಲ್ಲ. ಅವರು ನೀವಾಗಿ ನಮ್ಮಲ್ಲಿ ಪ್ರಸಂಗ ಬಂದಾಗ ಹೀಗೆ ಮಾಡಿ ಅಂತ, ಅವ್ರ ಪ್ರಸಂಗ ಬಂದರೂ ಬರದೆ ಹೋದರೂ ಮಾಡಿ ಅಂತ. ಇದು ವ್ಯತ್ಯಾಸ ಇದೆ ಸೂಕ್ಷ್ಮವಾಗಿ. ಅವರೇನು ಹೇಳ್ತಾರೆ, ನೀವು ಆಕ್ರಮಿಸ್ತಾ ಹೋಗಿ ಅಷ್ಟೇ, ನಿರಂತರವಾಗಿ ಆಕ್ರಮಣ ಮಾಡ್ತಾ ಹೋಗಿ. ನಮ್ಮಲ್ಲಿ ಹಾಗಲ್ಲ, ನೀವು ತತ್ವದ ವಿಚಾರದಲ್ಲಿ ಯಾರಿಗೂ ಆಕ್ರಮಣ ಮಾಡಬೇಡಿ, ಸತ್ಯವಾದದ್ದನ್ನು ಹೇಳಿ, ವಾಸ್ತವವಾದದ್ದನ್ನು ಚಿಂತಿಸಿ, ತರ್ಕದ ಹೊರಗಲ್ಲಿಗೆ ಹಚ್ಚಿ, ಅನುಭವದ ಮೂಸೆಯಲ್ಲಿ ತಿಕ್ಕಿರಿ. ಆದರೆ ಆಗ ಸಮಸ್ಯೆ ಬಂದಾಗ ಸಜ್ಜನರನ್ನು ಪಾರು ಮಾಡಲಿಕ್ಕೆ ಅದನ್ನು ಮಾಡಿ. ಅವರು ಹಾಗಲ್ಲ, ನಡೀತಾ ಇದೆ ಅದು ಆಗಲಿ, ಪ್ರಸಂಗ ಬರಲಿ ಬರದೇ ಇರಲಿ, ನೀವು ಮುಂದುವರಿತಾ ಇರಬೇಕು ಅಂತಾರವರು. ಈ ವ್ಯತ್ಯಾಸ ಇದೆ. ಯಕ್ ಕೌಶಿಕಾಕ್ಷೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮ ಜನಂ ಕ್ವಚಿತ್ ತಷ್ಕರೇ ಶ್ವಭಿಧಾಯೈವ ನಿರಯಂ ಪ್ರತ್ಯಪದ್ಯತ. ಕೌಶಿಕನೆಂಬ ಬ್ರಾಹ್ಮಣ ಅಡಗಿಕೊಂಡ ಹಳ್ಳಿಯ ಜನರನ್ನು ಕಳ್ಳರಲ್ಲಿ ಹೇಳಿ ನರಕವನ್ನು ಹೊಂದಿದ. ನೋಡಿ ಎಷ್ಟು ಹೇಗಿದೆ ಸಂಗ್ರಹ. ಕಶ್ಚಿತ್ ವ್ಯಾಧೋ ಮೃಗಂ ಹತ್ವ ಮಾತಾಪಿತೃ ನಿಮಿತ್ತತಃ ಭಕ್ಷಾರ್ಥಂ ಅಭ್ಯಗಾತ್ ಸ್ವರ್ಗಂ ಅಸುರೋಸೌ ಮೃಗೋಯತಃ. ಯಾರೋ ಒಬ್ಬ ಬೇಡ, ತನ್ನ ತಂದೆ ತಾಯಿಗಳಿಗೆ ಬೇಕು ಎಂದು ಉಣ್ಣುವುದಕ್ಕಾಗಿ ಕೊಂದ ದೊಡ್ಡ ಹಂದಿಯೊಂದು, ದೊಡ್ಡ ಮೃಗವೊಂದನ್ನು ಸ್ವರ್ಗವನ್ನು ಹೊಂದಿದ. ಯಾಕೆ ಅಂದರೆ ಅವು ಮೃಗದ ವೇಷದಲ್ಲಿ ಅಸುರನೊಬ್ಬ ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿ ತಸ್ಮಾತ್ ಸದ್ಧಾರಕೋ ಧರ್ಮ ಇತಿ ಕೃತ್ವ ವಿನಿಶ್ಚಯಂ. ಅದರಿಂದ ಸಜ್ಜನರನ್ನು ಧಾರಣೆ ಮಾಡುವುದೇನಿದೆ ಅದು ಧರ್ಮ. ಮಾನ್ ನೃಪಂ ಜಹಿ ಸತ್ಯಂ ತ್ವಂ ಕುರುವಾಚಂ ತತಕ್ಕುರು ಇತ್ಯುಕ್ತೋ ಬಹುಧಾ ನಿಂದತ್ ಕ್ರೋಧಾ ದೇವಾರ್ಜುನೋ ಭೃತಂ
ಕೊಲ್ಲಬೇಡ ದೊರೆಯನ್ನು, ದಿಟವನ್ನಾಗಿ ಮಾಡಿಕೋ ನಿನ್ನ ಆಣೆಯನ್ನು. ಅದರಿಂದ ತೀವ್ರವಾಗಿ ಅವನನ್ನು ಬೈಯಿ ಎಂದ. ಹೀಗೆ ಹೇಳಿದಾಗ ಸಿಟ್ಟಿನಿಂದಲೇ ನುಡಿದ. ನೋಡಿ, ಸಿಟ್ಟಿನಿಂದಲೇ ನುಡಿದ. ಅಲ್ಲಿ ಏನು ಹೇಳಿದ್ದು? ಧರ್ಮ ಬೀರುಣ ಅಂದ. ಧರ್ಮಕ್ಕೆ ಭಯಪಟ್ಟು ನಾನು ಮಾತನಾಡಿದ್ದು. ಹಾಗೇನಿಲ್ಲ, ಸಿಟ್ಟು ಒಳಗಡೆ ಇತ್ತು, ಅದೇ ಬಂತು. ನೋಡಿ, ಇದು ನಿರ್ಣಯ. ಇಲ್ಲಿ ಏನಿದೆ, ಧರ್ಮರಾಜನಿಗೆ ಹೇಳ್ತಾನೆ, ನಾನು ಧರ್ಮ ಬೀರುವಾಗಿ ನಿನ್ನನ್ನು ಬೈದೆ, ಅದನ್ನು ತಪ್ಪು ತಿಳ್ಕೊಳ್ಬೇಡ ಅಂತ ನಿರೂಪಣೆ ಮಾಡ್ತಾನೆ. ಕ್ಷಮಸ್ವ ರಾಜನ್ ಯತ್ ಪ್ರೋಕ್ತಂ ತೊಮ್ಮಯ ಧರ್ಮ ಭೀರುಣ. ಧರ್ಮ ಭೀರುಣ ಏನೂ ಅಲ್ಲ, ಕ್ರೋಧದಿಂದಲೇ ಬೈದ. ನೋಡಿ, ಅಂದರೆ ಇಡೀ ತಾತ್ಪರ್ಯ ಅವನ ಮಾತುಗಳ ದೃಷ್ಟಿ ಏನು? ಅಣ್ಣನನ್ನು ಸಂತೈಸೋದಾಗಿತ್ತು, ಅದರಿಂದಾಗಿ ತನ್ನ ಕೋಪವನ್ನು ಮರೆಮಾಚಿದ. ಯಾಕೆಂದರೆ ಕೃಷ್ಣ ಈಗ ತಾನೇ ಹೇಳಿದ್ದಲ್ವಾ, ಸಜ್ಜನರಿಗೆ ಹಿತವಾದದ್ದು ಸತ್ಯ ಅಂತ. ಅದರಿಂದಾಗಿ ಅವನದನ್ನು ಮೀರಿದ. ನೋಡಿ, ಈ ಸೂಕ್ಷ್ಮವನ್ನು ಆಚಾರ್ಯರು ಹೇಳೋದು. ಈಗ ತಾನೇ ಹೇಳಿದ್ದ ತಾನೇ, ಸಜ್ಜನರಿಗೆ ಹಿತವಾದದ್ದು ಸತ್ಯ ಅಂತ. ಅದರಿಂದಾಗಿ ತನ್ನ ಸಿಟ್ಟಿನಿಂದ ಹೇಳಿದ್ದನ್ನು ಮರೆಮಾಚಿದ. ಈ ತಾತ್ಪರ್ಯ ನಿರ್ಣಯದ ಮಹತ್ವ ಇವರಿಗೆಲ್ಲ ಏನು ಅರ್ಥ ಆಗಬೇಕು? ಆಚಾರ್ಯರನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡದವರಿಗೇನು ಅರ್ಥ ಆಗಬೇಕು? ಶತಾವಧಾನಿ ಆದರೇನು, ಸಹಸ್ರಾವಧಾನಿ ಆದರೇನು? ಈ ಶಾಸ್ತ್ರದಲ್ಲಿ ಆಳವಾಗಿ ಹೋಗಬೇಕಲ್ಲ. ಅವರೇನು ಹೇಳ್ತಾರೆ, ಬರೇ ಆವೇತ ಅಂಶ ಅಂತಾರೆ. ಅಂಶ ಆವೇತ ತಪ್ಪು ಅಂತಂದರೆ ಮಹಾಭಾರತದಲ್ಲಿ ಹೇಳಿದ್ದೇ ತಪ್ಪು. ಮಹಾಭಾರತವೇ ಅಂಶಾವತಾರವನ್ನು 3 ಬಾರಿ ಹೇಳುತ್ತೆ, ಪದೇ ಪದೇ ನೆನಪಿಸ್ಕೊಳ್ತಾ ಇರುತ್ತದು. ಆಶ್ರಮ ವಾಸಿಕ ಪರ್ವದಲ್ಲೊಮ್ಮೆ ಬರುತ್ತೆ, ವನಪರ್ವದಲ್ಲೊಮ್ಮೆ ಬರುತ್ತೆ, ಆದಿಪರ್ವದಲ್ಲೊಮ್ಮೆ ಬರ್ತದೆ. ಇದಕ್ಕೆಲ್ಲ ಏನು ಅರ್ಥ? ವೇದವ್ಯಾಸರು ತಲೆ ಕೆಟ್ಟಿದೆ ಅನ್ನೋದಾ? ಆ ಗಣೇಶ ಬರೋದಿಲ್ಲ, ಈ ಗಣೇಶ ಓದಿಲ್ಲ, ಇದು ತೀರ್ಮಾನ. ಆ ಗಣೇಶ ಬರೆದಿಲ್ಲ ಹೇಗೋ, ಹಾಗೆ ಈ ಗಣೇಶನೂ ಓದಿಲ್ಲ. ಅದರಿಂದಾಗಿ ಎಷ್ಟು ಸೂಕ್ಷ್ಮ ಅಂಶಗಳಿದೆ. ನೀವು ಅಧ್ಯಾಯ ಅಧ್ಯಾಯಗಳ ಜೊತೆಗೆ ತಾತ್ಪರ್ಯ ನಿರ್ಣಯವನ್ನು ತಾಳೆ ಹಾಕೋದು. ಅವನು ಬೈದದ್ದನ್ನು ಆಚಾರ್ಯರು ಸಂಗ್ರಹಿಸಿದ್ದಾರೆ. ತೊಂಡ್ರು ಶಂಸೋ ಕೃತಜ್ಞಶ್ಚ ನಿರ್ವೀರ್ಯ ಪರುಚಂ ವದಃ ತ್ವತ್ತ ಸುಖಂ ನಾಸ್ತಿ ಕಿಂಚಿತ್ ನಮಾಂ ಗರ್ಹಿತುಮರ್ಹತಿ. ನೀನು ಕ್ರೂರ, ಬೇರೊಬ್ಬರು ಮಾಡಿದ ಒಳ್ಳೆಯ ಒಳಿತನ್ನು ತಿಳಿಯದವ, ವೀರ್ಯ ಇಲ್ಲ ನಿನಗೆ, ಆದರೆ ಕ್ರೂರವಾಗಿ ಮಾತನಾಡುತ್ತಿ ಮಾತ್ರ, ನಿನ್ನಿಂದ ಯಾರಿಗೂ ಸುಖ ಇಲ್ಲ, ನೀನು ನನ್ನನ್ನು ಬೈಯಲು ಅರ್ಹ ಅಲ್ಲ. ಭೀಮೋ ಮಾಂ ಗರ್ಹಿತುಂ ಯೋಗ್ಯೋ ಯೋ ಹ್ಯಸ್ಮಾಕಂ ಸದಾಗತಿ. ಭೀಮತೇನು ನನ್ನನ್ನು ಬಯಲು ಅರ್ಹ, ಯಾಕೆಂದರೆ ನಮಗೆ ಅವನೇ ಗತಿ. ಯೋ ಯುದ್ಧತೆ ತರ್ವ ವೀರೈಹಿ ಅದ್ಯಾಪಿ ತ್ವಂತು ನಿಂದಕ. ಇವತ್ತು ಹೋರಾಡ್ತಾ ಇದ್ದದ್ದು ಅವನು, ಹೋರಾಡ್ತಾ ಇರೋದು ನೀನು, ಬರೀ ಬೈತಾ ಇದ್ದೆ ಅಷ್ಟೇ. ಇತ್ಯಾದ್ಯುಕ್ತಾತ್ಮನಾಶಾಯ ವಿಕೋಶಂ ಕೃತವಾನಸೀಂ. ಹೀಗೆ ಹೇಳಿದಾಗ, ಹೀಗೆ ಹೇಳಿ ಆದಮೇಲೆ ತನ್ನ ಮನಸ್ಸಿನ ಒಳಗಣ ಕುದಿಯನ್ನೆಲ್ಲ ಆಚೆ ಹಾಕಿ ಏನು ತೆಗೆದ ಕತ್ತಿಯನ್ನು. ಪುನಃ ಕೃಷ್ಣೇನ ಪೃಷ್ಟಸ್ಸನ್ ಸ್ವಾಭಿಪ್ರಾಯ ಮುಮಾಚಃ. ಮತ್ತೆ ತನ್ನ ಮಾತನ್ನು ನುಡಿದ. ತಚ್ಛ್ರುತ್ವಾಗರಹಿತ್ವಯಿನಂ ಪುನರಾಹ ಜನಾರ್ದನ. ತನ್ನನ್ನು ಕೊಂದುಕೊಳ್ಳಿಕ್ಕೆ ಅಂತ ಹೇಳಿದಾಗ ನುಡಿದ. ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಬುದ್ಧಿಪೂರ್ವಕವಾಗಿ ದೇಹವನ್ನು ನಾಶ ಮಾಡಿಕೊಂಡ್ರೆ ಪಾಪ ಬರದೇ ಇರುತ್ತೇನು? ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಾಧನಂ ದೇಹ ತೋಸ್ತಿಯತ್. ದೇಹದಿಂದ ಧರ್ಮ ಅರ್ಥ ಕಾಮ ಎಲ್ಲದರ ಸಾಧನ, ಮೋಕ್ಷಕ್ಕೂ ಸಾಧನ ಆಗತ್ತೆ. ಅಥೋ ಮಾತ್ಯ ಜದೇಹಂ ತಂ ಕುರುಚಾತ್ಮ ಪ್ರಚಂತನಂ. ಅದರಿಂದ ನಿನ್ನನ್ನು ಹೊಗಳಿಕೋ. ವಧೋ ಗುರುಣಾಂ ತ್ವಂ ಕಾರಃ ಸ್ವಪ್ರಶಂಸೈವ ಚಾತ್ಮನಃ ಇತ್ಯುಕ್ತ ಸತ್ವಹಂಕಾರಾತ್ ಶಶಂಸಸ್ವ ಗುಣಾನಲಂ. ಗುರುಗಳ ವಧೆ ಯಾವುದು ಅಂತಂದರೆ ಎಲೈ ಅಂತ ಬೈಯೋದು.
ನಿನ್ನನ್ನು ನಿನ್ನ ವಧೆ ಮಾಡಿಕೊಳ್ಬೇಕು ಅಂದರೆ ನಿನ್ನ ಪ್ರಶಂಸೆ. ಏಕೆಂದರೆ ಬಹಳ ಹೊಗಳಿಕೊಂಡು ಅದೇ ಭ್ರಮೆಯಾಗಿ ಆ ಭ್ರಮೆ ನಮ್ಮನ್ನು ಎಂದೂ ದಡಮುಟ್ಟದಂತೆ ಮಾಡಿಬಿಡುತ್ತೆ. ಹೀಗೆ ಹೇಳಿದಾಗ ತನ್ನ ಗುಣವನ್ನು ಹೇಳಿಕೊಂಡ. ಗುರು ನಿಂದಾತ್ಮ ಪೂಜಾ ಚ ನ ಧರ್ಮಾಯ ಭವೇತ್ ಕ್ವಚಿತ್ ತಥಾಪ್ಯರ್ಜುನ ಹಾರ್ದಂ ತತ್ ಸಂಪ್ರಕಾಶ ಜನಾರ್ದನ. ಹೌದಾ, ಹೀಗೆ ಮಾಡ್ಕೊಳ್ಬೇಕಾ? ಹಾಗಾದರೆ ಇದು ಧರ್ಮ ಅಂತ ಕೃಷ್ಣ ಹೇಳ್ತಾ ಇದ್ದಾನಲ್ಲ ಅಂದರೆ ಆಚಾರ್ಯರು ಈ ಸೂಕ್ಷ್ಮವನ್ನು ವಿಮರ್ಶೆ ಮಾಡಿದ್ರು. ಯಾರು ಹೇಳಿದ್ದು ಇದು ಧರ್ಮ ಅಂತ? ಇದು ಧರ್ಮ ಅಲ್ಲ. ಹಾಗಾದರೆ ಕೃಷ್ಣ ಹೇಳಿದ್ನಲ್ಲ, ಕೃಷ್ಣ ಹೇಳಿದ್ದು ನೀವು ಖಾಲಿಯಾಗಿ ಅನ್ನುವ ಉದ್ದೇಶ. ಅದು ಕೃಷ್ಣ ಒಬ್ಬ ಸೈಕೋಥೆರಪಿ ಮಾಡುವವ ಡಾಕ್ಟರ್ ಇದ್ದ ಹಾಗೆ, ಸೈಕಿಯಾಟ್ರಿಸ್ಟ್ ಆಗಿ ಅವನು ಆ್ಯಕ್ಟ್ ಮಾಡಿದ್ದೇ ವಿನಃ ಇದು ಧರ್ಮ ಇದು ಅಧರ್ಮ ಅನ್ನುವ ಮೀಮಾಂಸೆಗಲ್ಲ ಅಂದರು. ಇದು ಟ್ವಿಸ್ಟ್ ಇರೋದು. ಯಾಕೆ ನಾವು ಮಹಾಭಾರತ ಓದ್ತಾ ಇರುವಾಗ ಓ ಹಾಗಾದರೆ ಹೀಗೆ ಮಾಡಬಹುದೇನೋ ಅಂತ ಅಂದ್ಕೊಳ್ತೇವೆ. ಆಚಾರ್ಯರು ಹೇಳಿದ್ದು ಅದು ಸೂಕ್ಷ್ಮವಾಗಿ ನೋಡಿಕೊಳ್ಳಿ. ಅವನು ಹೇಳ್ತಾನೆ ನೀನು ಅವನನ್ನು ಸಂತೈಸು, ನೀನು ಅವನನ್ನು ಸಂತೈಸು ಅಂತ. ಕಡೆಗೆ ಧರ್ಮ ಅಂತ ಹೇಳೋದೇ ಇಲ್ಲ. ಈಗ ನನಗೆ ಬಹಳ ಸಿಟ್ಟು ಬಂತು, ನಮ್ಮ ತಂದೆಯ ಮೇಲೆ ಬೈಬೇಕು, ಆಮೇಲೆ ನನ್ನನ್ನು ಹೊಗಳ್ಕೋಬೇಕು, ಈ ರೀತಿ ಎಸರ್ಚಿ ಮಾಡೋದು ಮಾಡ್ತಾನೇ ಇರೋದ? ಡೈಲಿ ರೊಟೀನ್ ಆಗ್ಬಿಡುತ್ತೆ ಅಷ್ಟೇ ಆಮೇಲೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ಹಾಗಲ್ಲ, ಇದು ಕೊಲ್ಲಬೇಕು ಅಂತನ್ನುವ ಉತ್ಕಟವಾದ ಸಂಗತಿ ಬಂದಾಗ ಜೊತೆಗಿರುವವನು ಯಾವ ಯಾವ ಉಪಾಯಗಳಿಂದ ಅವರ ಮನಸ್ಸಿಗೆ ಚಿಕಿತ್ಸೆಯನ್ನು ಮಾಡಿಸಿ ಕುಟುಂಬವನ್ನು ಒಗ್ಗೂಡಿಸಬಹುದು ಅನ್ನೋದನ್ನು ಹೇಳಿದ್ದು ಇದು ಧರ್ಮ ಅಲ್ಲ ಅಂದರು. ಗುರುನಿಂದ ಆತ್ಮಪೂಜಾಚ ನ ಧರ್ಮಾಯ ಭವೇತ್ ಕ್ವಚಿತ್ ತಥಾಪಿ, ಹಾಗಿದ್ದರೂ ಅರ್ಜುನ ಹಾರ್ದಂ ತತ್ ಸಂಪ್ರಕಾಶ್ಯ, ಅರ್ಜುನನ ಒಳಮನಸ್ಸಿನ ಬೇಗುದಿಗಳೇನಿತ್ತು ಅದನ್ನು ಹೊರಗಡೆ ತಂದ, ಅವನು ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದ. ಅದರಿಂದ ಏನು ತಸ್ಯ ಲಜ್ಜಾಂ ಸಮುತ್ಪಾದ್ಯ ನಾಶಯಿತ್ವಾ ಚತಮ್ಮದಂ. ಧರ್ಮರಾಜನಿಗೆ ಒಂದು ನಾಚಿಕೆ ಉಂಟಾಗಬೇಕು, ಧರ್ಮವನ್ನು ನಾನು ತಿಳಿದಿದ್ದೇನೆ ಅಂತನ್ನುವ ಅಹಂ ಅವನಿಗೆ ನಾಚ ಆಗಬೇಕು. ನಾಹಂ ವೇದ ಪರಂ ಧರ್ಮಂ ಕೃಷ್ಣ ಏವ ಗತಿರ್ಮಮ, ನನಗೆ ಧರ್ಮ ಗೊತ್ತಿಲ್ಲ ಅಂತ ಅವರಿಬ್ಬರಿಗೆ ಬರಬೇಕು. ಆ ಮದವನ್ನು ನಾಚ ಮಾಡಲಿಕ್ಕಾಗಿ ಇತಿಭಾವಂ ಸಮುತ್ಪಾದ್ಯ ದೋಷಾನ್ ನಾಶಯಿತುಂ ಹರಿಹಿ, ಈ ರೀತಿ ಭಾವನೆಯನ್ನು ಉಂಟು ಮಾಡಿ ಅವರ ದೋಷಗಳನ್ನು ಪರಿಹರಿಸಿ ಕಾರಯಾಮಾತ ತತ್ಸರ್ವಂ ಅರ್ಜುನೇನ ಜನ ಜಗತ್ಪತಿ. ಇದು ಅರ್ಜುನನ ಮೂಲಕ ದೇವರು ಹೀಗೆ ಮಾಡಿಸಿತು. ನೋಡಿ, ನಮಗೆ ಇಲ್ಲಾಂದರೆ ಇದೇನು ಸಂದೇಶ ಕೊಡುತ್ತೆ ಮಹಾಭಾರತ? ಇದು ಧರ್ಮ ಅಲ್ಲ ಅಂತ ಹೇಗೆ ಹೇಳ್ತೀರಾ? ಇದು ಧರ್ತನ ಭಾಷೆ ಅಂತ ಹೇಗೆ ಹೇಳ್ತೀರಾ? ಅಂದರೆ ಮುಂದೆ ಭೀಷ್ಮಾಚಾರ್ಯರು ಆಪದ್ಧರ್ಮದಲ್ಲಿ ಇದನ್ನು ಹೇಳಲ್ಲ ನೋಡಿ. ಆಪದ್ಧರ್ಮ ಪರ್ವ ಅಂತ ಒಂದು ಆಪತ್ತಿನಲ್ಲಿ ಮಾಡಬೇಕಾದ ಸಮಸ್ಯೆ, ಆಪತ್ತಿನಲ್ಲಿ ಸಮಸ್ಯೆ ಉಂಟಾದಾಗ ನಮ್ಮ ಬಿಹೇವಿಯರ್ಸ್ ಹೇಗಿರಬೇಕು ಅಂತ ಅಲ್ಲಿ ಇದನ್ನು ಹೇಳಲ್ಲ. ದರ್ಶನ ಅಂದರೆ ಏನು? ಆದ್ಯಂತಯೋರ್ ವಿರುದ್ಧಮ್ಯ ದರ್ಶನಂ, ಆದಿ ಅಂತ್ಯಗಳಿಗೆ ವಿರುದ್ಧವಾದದ್ದು ಮಧ್ಯದಲ್ಲಿದ್ದರೆ ಅದನ್ನು ದರ್ಶನ ಅಂತ ಪರಿಗಣಿಸಬೇಕು. ನೋಡಿ, ಆದಿ ಅಂತ್ಯಗಳಲ್ಲಿ ವಿರುದ್ಧ, ಆದಿಯಲ್ಲಿಲ್ಲ. ಆದಿ ಅಂತಂದರೆ ಆದಿಪರ್ವದಲ್ಲಿ, ಸಭಾಪರ್ವದಲ್ಲಿ, ವನಪರ್ವದಲ್ಲಿ, ಉದ್ಯೋಗ ಪರ್ವದಲ್ಲಿ, ನಾಲ್ಕರಲ್ಲಿಲ್ಲ. ಮುಂದೆ ಅನುಗೀತೆ, ವೈಷ್ಣವ ಧರ್ಮ ಪರ್ವ, ಶಾಂತಿ ಪರ್ವ, ಅನುಚಾತನ ಪರ್ವಗಳಲ್ಲಿಲ್ಲ. ಹಾಗಾದರೆ ಮಧ್ಯದಲ್ಲಿ ಮಾತ್ರ ಬಂದಿದೆ. ಇದು ಸೈಕೋಥೆರಪಿ ಎಂದು ಚಿಂತಿಸತಕ್ಕದ್ದು. ಅದಕ್ಕೆ ಆಚಾರ್ಯರು ಹೇಳಿದ್ದು ನ ಧರ್ಮ ಆಯ ಕಥಂಚನ ಅಂತ. ನೋಡಿ, ಇದನ್ನು ಸಂಗ್ರಹ ಮಾಡ್ತಾ ಜೊತೆ ಜೊತೆಗೆ ವ್ಯಾಖ್ಯಾನನೂ ಮಾಡಿದ್ರು. ಇದು ತಾತ್ಪರ್ಯ ನಿರ್ಣಯದ ಬ್ಯೂಟಿ. ಇರೋದಿಷ್ಟು, ಆದರೆ ಸರ್ವಗ್ರಾಹಿ ಅದು.
ಇಂಥಲ್ಲಿ ವ್ಯಾಖ್ಯಾನ ಮಾಡಿಲ್ಲ ಅಂತ ತೋರಿಸ್ಲಿಕ್ಕೆ ಬರಲ್ಲ. ಕಾರಯಾಮ ತತ ಏತದ ಅವಿಜ್ಞಾಯ ಕುಪಿತೋ ನೃಪತಿರ್ಭೃತಂ ಆಹಾಸ್ತು ರಾಜಾ ಭೀಮಸ್ತ್ವಂ ಯುವಾಮಾಂ ಜಹಿತಸ್ವಯಂ. ಆಗ ಧರ್ಮರಾಜ ನುಡಿದ, ಬೇಡ ನಾನು ಹೊರಟು ಬಿಡ್ತೇನೆ ಅಂತಂದ. ಅಲ್ಲ, ಅಲ್ಲಿ ಏನಿದೆ? ದುಃಖ ಪರೀತ ಚೇತಾಹ ಅಂತ ಇದೆ. ದುಃಖದಿಂದ ಮುಸುಕಿದ ಭಾವದವನಾಗಿ ನುಡಿದ ಅಂತ. ದುಃಖದಿಂದ ಅಲ್ವಾ ಆಚಾರ್ಯರು ಹೇಳಿದ್ರು ಕೋಪ ಪರೀತ ಚೇತಾಹ ಅಂತ. ಸರಿ, ಮೂಲದಲ್ಲಿ ಇದೆಯಾ? ಋಷಾನ್ವಿತಸ್ತಯನಂ ವಿಹಾಯ. ದುಃಖದಿಂದ ಎದ್ದದ್ದು, ಸಿಟ್ಟಿನಿಂದ ಎದ್ದದ್ದು, ಸಿಟ್ಟಿನಿಂದ ಎದ್ದದ್ದು. ಅದರಿಂದಾಗಿ ದುಃಖದಿಂದ ಅಲ್ಲ, ಸಿಟ್ಟಿನಿಂದ ಎದ್ದದ್ದು ಅಂತ ಆಚಾರ್ಯರು ಆ ಮಾತನ್ನು ಒತ್ತು ಕೊಟ್ಟು ಹೇಳ್ತಾರೆ. ಅಂದರೆ ಒಂದೊಂದು ಆಚಾರ್ಯರ ಮಾತು ಕೂಡ ಒಂದೋ ಎಲ್ಲವನ್ನು ಗ್ರಹಿಸಿರುತ್ತೆ, ಒಂದೋ ವಿಮರ್ಶೆ ಮಾಡಿರುತ್ತೆ, ಒಂದೋ ನಿರ್ಣಯ ಕೊಟ್ಟಿರುತ್ತೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದಕ್ಕೆ ಪುತ್ತಿಗೆ ಸ್ವಾಮಿಗಳು ಒಂದು ಒಳ್ಳೆ ನಿರ್ವಚನವನ್ನು ಹೇಳಿದರು ಮೊನ್ನೆ. ಆ ನಿರ್ವಚನ ಇರಲಿ, ಒಂದು ದೃಷ್ಟಿಯಿಂದ ಚೆನ್ನಾಗಿದೆ. ಏನು? ಮಹಾಭಾರತ ತಾತ್ಪರ್ಯ ಅಂತ ಹೇಳಿದ್ರೆ ಸಾಕು, ಮಹಾಭಾರತ ಸಾರ ಅಂದರೆ ಸಾಕು. ಸಾರ ನಿರ್ಣಯ ಎಂಥದ್ದು? ಸಾರ ಅಂದ್ರೇ ನಿರ್ಣಯ ಮಾಡಿ ಹೇಳೋದು ಅಂತ, ಪುನರುಕ್ತಿ ಬರಲಿಲ್ವಾ ಅಂತ ಅವರು ಪ್ರಶ್ನೆ ಮಾಡಿಕೊಂಡು, ತತ್ ಭಗವಂತ, ತತ್ ಪರ, ಅವನನ್ನ ಕುರಿತು ಇದೆ ತಾತ್ಪರ್ಯ, ಅವನನ್ನ ಕುರಿತಾಗಿ ಇದೆ ಮಹಾಭಾರತದ ಭಗವತ್ಪರತೆಯನ್ನು ನಿರ್ಣಯ ಮಾಡುತ್ತೆ ಇದು. ಅಂದರೆ ಮಹಾಭಾರತ ಭಗವಂತನ ಮಹಿಮೆಯನ್ನು ಹೇಳುತ್ತೆ ಅಂತ ನಿರ್ಣಯ ಮಾಡುವ ಗ್ರಂಥ ಇದು, ಅದರಿಂದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೀಗಾಗಿ ಇಲ್ಲಿ ಹೇಳ್ತಾ ಇರೋದು ಸಿಟ್ಟಿನಿಂದ, ತತ ಏತದ ವಿಜ್ಞಾಯ ಆಹಾಸ್ತು ರಾಜ ಭೀಮಸೇನ ರಾಜ ಆಗಲಿ, ನಾನು ಮಾಡೋಲ್ಲ. ವನಂವಾ ವಿಫಲೋ ಯಾಮಿ, ನೀನು ಒಂದೋ ಕೊಲ್ಲು, ಒಂದೋ ಕಾಡಿಗೆ ಹೋಗ್ತೇನೆ ಎಂದ. ತಂ ವಾಸುದೇವ ಪ್ರತಿಗ್ರಹಿಸ್ಯ ಹೇತು ಮುಕ್ತ್ವಾ ತರವಂ ಶಮಯಾಮಾತ ನೇತ. ಒಬ್ಬ ನೇತೃವಾಗಿ ಕೃಷ್ಣ ಅವನನ್ನು ಹಿಡಿದು ಅವನಿಗೆ ಕನ್ವಿನ್ಸ್ ಮಾಡಿದ. ಪಾರ್ಥಶ್ಚ ಭೂಪಶ್ಚ ಪಪಾತ ಪಾದಯೋ ಕ್ಷಮಾಪಯತ್ ಸೋಪಿ ಸುಪ್ರೀತಿ ಮಾಪಾಂ. ಆಗ ಮತ್ತೆ ಅರ್ಜುನ ಅವನ ಅಡಿಗಳನ್ನು ಹಿಡಿದು ಸಂತೈಸಿದ. ತೌ ಭ್ರಾತರೌ ವಾಸುದೇವ ಪ್ರತಾದಾತ್ ಮಹಾಪದೋ ಮುಕ್ತಿ ಮಾಪ್ಯಾತಿ ಹೃಷ್ಟೌ. ಆಪತ್ತಿನಿಂದ ಪಾರಾದರು, ಅದನ್ನೇ ಅವನು ಹೇಳೋದು, ಆಪತ್ತಿನಿಂದ ಪಾರಾದೆವು ಅಂತ. ಅವನು ನೋಡಿ ಯುಧಿಷ್ಠಿರ ಅದನ್ನು ಹೇಳ್ತಾನೆ, ವ್ಯಸನಾರಣವಾತ್ ಪ್ರಾಪ್ತವು ಅಂತ, ಶೋಕಾರಣವಾತ್ ಪ್ರಾಪ್ತವು ಅಂತ ಹೇಳಿ ಹೇಳೋದನ್ನು ನೇರವಾಗಿ ಆಚಾರ್ಯರು ಭವಂತಂ ನಾವಮಾಸಾಧ್ಯ ಹ್ಯಾವಾಂ ವ್ಯಸನ ಸಾಗರಾತ್ ಘೋರಾದದ್ಯ ಸಮುತ್ತೀರ್ಣವು ಅನ್ನೋದನ್ನು ಆಚಾರ್ಯರು ಯಾವ ರೀತಿ ಇದು ನಿರೂಪಣೆ ಮಾಡಿದ್ದಾರೆ. ಹೀಗೆ ತ್ವಯಾ ತಮಕ್ಕೋನು ಹರೇ ಹಿತೋನಃ, ನಿನ್ನನ್ನು ಹೊರತುಪಡಿಸಿದರೆ ನಮಗೆ ಇನ್ಯಾರು ಹಿತರಿದ್ದಾರೆ. ತತ ಪ್ರಣಮ್ಯ ಬೀಭತ್ಸು ಅಗ್ರಜಂ ಪರಿರಂಭಿತ ತೇನಾಭಿನಂದಿತ ಪ್ರೀತ್ಯ ಚಾಶೀರ್ಭಿಪ್ರಯೌ ಯುಧೇ. ಹೀಗೆ ಧರ್ಮರಾಜ ಅರ್ಜುನನನ್ನು ಗಟ್ಟಿಯಾಗಿ ಅಪ್ಪಿದ. ಆಮೇಲೆ ಅವನ ಆಶೀರ್ವಾದವನ್ನು ಪಡೆದು ಅರ್ಜುನ ಸಂತೋಷದಿಂದ ಹೊರಟ ಅನ್ನುವಲ್ಲಿಗೆ 137ನೆಯ ಶ್ಲೋಕ ತಾತ್ಪರ್ಯ ನಿರ್ಣಯದಲ್ಲಿ ಸುಮಾರು 114ನೇ ಶ್ಲೋಕದಿಂದ 137ನೇ ಶ್ಲೋಕದವರೆಗೂ 5 ಅಧ್ಯಾಯಗಳ ಸಂಗ್ರಹವೂ ಆಯಿತು, ನಿರ್ಣಯವೂ ಆಯಿತು, ವಿವೇಚನೆಯೂ ಆಯಿತು, ಭಾಷೆಯ ನಿರೂಪಣೆಯೂ ಆಯಿತು. ಅಂದರೆ ಭಾಷಾ ಅಂದರೆ
ನೆರೇಷನ್ ಟೆಕ್ನಿಕ್, ಸಮಾಧಿ ಗುಹ್ಯ ದರ್ಶನ ಇವುಗಳೆಲ್ಲದರ ನಿರೂಪಣೆ ಆಗಿ ಅಪ್ಲಿಕೇಟನ್ನು ಬಂತು. ಈ ತರಹದ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಭಾಗ್ಯ ಬೇಕಲ್ವೇ? ಅದು ಮಹಾಭಾರತದ ಜೊತೆಗೆ ಅದನ್ನು ಎಲ್ಲ ಸಜ್ಜನರಿಗೂ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇನ್ನು ಮತ್ತೆ ಮುಂದಿನ ಸಂಗತಿಯನ್ನು ನಾಳೆ ನೋಡೋಣ ಅಂತ ಕೃಷ್ಣಾರ್ಪಣಮಸ್ತು.